Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ಲೋರ್ಡ್, ಪ್ರೀಸ್ ಲೋರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ಲೋರ್ಡ್, ಪ್ರೀಸ್ ಲೋರ್ಡ್. ಪ್ರಿಯರೇ, ಒಂದು ಶುಭಕರವಾದ ದಿನ ನಮ್ಮ ಜೀವನದಲ್ಲಿ. ನಮ್ಮ ಶುಭಕರವಾದ ಜೀವನದಲ್ಲಿ ನಾವು ಸಂತೃಪ್ತರಾಗಿದ್ದೇವ ಅಥವಾ ನಾವು ಸಂತೃಪ್ತರಾಗಿಲ್ಲವ ಎಂಬುದನ್ನ ನಾವು ಆಲೋಚಿಸಬೇಕು. ಶುಭಕರವಾದ ಜೀವನದ ಅನುಭವ, ಶುಭಕರವಾದ ಜೀವನದ ಒಂದು ಪ್ರತ್ಯೇಕವಾದ ಅನುಗ್ರಹ ನಾವು ಅನುಭವಿಸಬೇಕು. ಶುಭಕರವಾದ ಜೀವನ ಅಂದರೆ ಆಶೀರ್ವಾದದ ಜೀವನ. ಶುಭಕರವಾದ ಜೀವನ ಅಂದರೆ ಆಶೀರ್ವಾದದ ಜೀವನ. ಈ ಆಶೀರ್ವಾದದ ಜೀವನದಲ್ಲಿ ನಾವು ಈ ದಿನಗಳಲ್ಲಿ ಧ್ಯಾನಿಸಬೇಕು ಅಂದರೆ ಹೆಚ್ಚಾಗಿ ನಾವು ನಿರಾಸೆಯನ್ನು ಕಾಣ್ತಾ ಇದ್ದೇವೆ. ಈ ದಿನಗಳಲ್ಲಿ ನಾವು ಹೆಚ್ಚಾಗಿ ನಿರಾಸೆಯನ್ನು ಕಾಣ್ತಾ ಇದ್ದೇವೆ. ಈ ನಿರಾಸೆಗೆ ಏನು ಕಾರಣ? ನಮ್ಮ ಆಶೀರ್ವಾದದ ಜೀವನಕ್ಕೆ, ಈ ನಮ್ಮ ಆಶೀರ್ವಾದದ ಜೀವನದಲ್ಲಿ ನಿರಾಶೆಗೆ ಏನು ಕಾರಣ? ನಮ್ಮ ವಿಶ್ವಾಸದ ಕೊರತೆಯೇ ಕಾರಣ. ನಮ್ಮ ವಿಶ್ವಾಸದ ಕೊರತೆಯ ನಿಮಿತ್ತವಾಗಿಯೇ ನಾವು ನಮ್ಮ ಆಶೀರ್ವಾದದ ದಿನದಲ್ಲಿ, ಕಾಲದಲ್ಲಿ ನಾವು ಕೊರತೆಯನ್ನು ಕಾಣಲಿಕ್ಕೆ ಕಾರಣ. ದೇವರಲ್ಲಿ ನಾವು ಯಾವಾಗ ಭರವಸೆಯನ್ನು ಕಂಡುಕೊಳ್ತೇವೋ, ಒಂದು ತಂದೆ ಹೇಳ್ತಾನೆ ಮಗನಿಗೆ, ಮಗು ಒಂದು ವಸ್ತುವನ್ನ ತಂದೆ ಹತ್ರ ಕೇಳುವಾಗ ತಂದೆ ಹೇಳ್ತಾನೆ, ಮಗ ನಾನು ನಿನಗೆ ಕೊಡಿಸ್ತೇನೆ ಅಂತ ಹೇಳ್ತಾನೆ. ಕೊಡಿಸ್ತೇನೆ ಅಂತ ಹೇಳುವಾಗ ಮಗುವಿಗೆ ತುಂಬಾ ಸಂತೋಷ, ನನ್ನ ತಂದೆ ನಾನು ಕೇಳಿದ್ದನ್ನ ಕೊಡಿಸುತ್ತೇನೆ ಅಂತ ಹೇಳಿದ್ದಾರೆ ಎಂಬುದಾಗಿ ತನ್ನ ಮಿತ್ರರಲ್ಲಿ ಎಲ್ಲರಲ್ಲಿ ಹೋಗಿ ಹೇಳುತ್ತದೆ, ನನ್ನ ಅಪ್ಪ ಇದನ್ನು ಕೊಡಿಸ್ತೇನೆ ಅಂತ ಹೇಳಿದ್ದಾರೆ ನನಗೆ ಎಂಬುದಾಗಿ. ಒಂದು ವಾರ ಆದರೂ ಕೊಡಿಸ್ಲಿಲ್ಲ ತಂದೆ. ಮಗುವಿಗೆ ಒಂದು ಮನಸ್ಸಿನಲ್ಲಿ ಸಂಶಯ, ನನ್ನ ತಂದೆಯಲ್ಲಿ ನಾನು ಕೇಳಿದೆ ಆದರೆ ನನ್ನ ತಂದೆ ಕೊಡಿಸಲಿಲ್ಲವಲ್ಲ, ಇನ್ನು ನನಗೆ ತೆಗೆದುಕೊಳ್ಳಲಿಲ್ವಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಸಂಕಟ ಬಂದು ಮತ್ತೆ ತಂದೆ ಹತ್ರ ಹೋಗಿ ಕೇಳ್ತದೆ, ಅಪ್ಪ ನೀನು ನನಗೆ ಕೊಡಿಸ್ತೇನೆ ಅಂತ ಹೇಳಿದಲ್ಲ, ನೀನು ಯಾಕೆ ಕೊಡಿಸ್ಲಿಲ್ಲ ನನಗೆ ಎಂದು ಕೇಳುವಾಗ ತಂದೆ ಹೇಳ್ತಾನೆ, ಮಗ ಖಂಡಿತವಾಗಿ ನಾನು ನಿನಗೆ ಕೊಡಿಸ್ತೀನಿ ಪುಟ್ಟ, ನಿನಗೆ ಕೊಡಿಸ್ತೇನೆ, ಇನ್ನು ಯಾರಿಗೆ ಕೊಡಿಸೋದು, ನಾನು ಕೊಡಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಮತ್ತೆ ಹೋಗಿ ಮಗು ತನ್ನಗೆ ಇರುವವರೆಲ್ಲರ ಬಳಿ ಹೇಳ್ತದೆ, ಇಲ್ಲ ನನ್ನ ತಂದೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಗ ಜೊತೆಗಾರರಲ್ಲಿ ಹೇಳ್ತಾರೆ, ಏ ನಿಮ್ಮ ತಂದೆ ಸುಳ್ಳು ಹೇಳ್ತಾರೆ, ಸುಮ್ಮನೆ ಹೇಳ್ತಾರೆ, ಅವರು ಕೊಡಿಸೋದಿಲ್ಲ, ನಿನ್ನ ಮೋಸ ಮಾಡ್ತಾ ಇದ್ದಾರೆ, ನಿನ್ನ ಬೇಸರ ಮಾಡ್ಕೊಳ್ತೀಯ ಅಂತೇಳಿ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತೇಳಿ ನಿನ್ನ ಪಪ್ಪ ನಿನಗೆ ಮೋಸ ಮಾಡ್ತಾ ಇದ್ದಾರೆ. ಆಗ ಮಗು ಹೇಳ್ತದೆ, ಇಲ್ಲ ನನ್ನ ಪಪ್ಪ ನನಗೆ ಖಂಡಿತವಾಗಿ ಕೊಡಿಸ್ತಾರೆ, ಹೇಳಿದ್ದಾರೆ, ನಮ್ಮ ಪಪ್ಪ ಕೊಡ್ತೀನಿ ಅಂತ ಹೇಳಿದಾಗ ಅವರು ನಿರಾಕರಿಸೋದಿಲ್ಲ ಎಂಬುದಾಗಿ.
ಹೀಗೆ ದಿನಗಳು ಕಳೆದು ಹೋಗುತ್ತದೆ. ಮಗು ಮತ್ತೆ ತಂದೆಯಲ್ಲಿ ಹೋಗಿ ಕೇಳುತ್ತದೆ, ಅಪ್ಪ ನಾಳೆ ನೀನು ಈ ಊರನ್ನು ಬಿಟ್ಟು ಹೋಗ್ತಾ ಇದೀಯಾ, ಕೆಲಸಕ್ಕೆ ನೀನು ಪರದೇಶಕ್ಕೆ ಹೋಗ್ತಾ ಇದೀಯಾ, ಆದರೆ ನಾನು ಕೇಳಿದೆ ನನಗೆ ಕೊಡ್ತೀಯಾ ಅಂತೇಳಿ, ಕೊಡಿಸು ಅಂತ ಕೇಳಿದ್ದಕ್ಕೆ ನೀನು ಕೊಡಿಸ್ತೀನಿ ಅಂತ ಹೇಳಿದೆ. ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ದಾರೆ ನಿಮ್ಮ ಪಪ್ಪ ಸುಳ್ಳು ಹೇಳ್ತಾ ಇದ್ದಾರೆ ನಿಮ್ಮ ಪಪ್ಪ, ಅದರಿಂದ ನನಗೆ ಬೇಸರ ಆಗ್ತಾ ಇದೆ, ನೀ ನನಗೆ ಕೊಡಿಸೋದಿಲ್ವಾ ಅಂತ ಹೇಳ್ತಾರೆ. ಆಗ ಪಪ್ಪ ಹೇಳ್ತಾನೆ, ಬಂಗಾರ ನಿನಗಿಂತ ದೊಡ್ಡದನು, ನಿನಗೆ ನಾನು ಖಂಡಿತ ಕೊಡಿಸ್ತೀನಿ ಬಂಗಾರ. ಅಪ್ಪ ನೀವು ನಾಳೆ ಊರಿಗೆ ಹೋಗ್ತಾ ಇದ್ದೀರಲ್ಲ, ಮಗ ನಾನು ನಿನಗೆ ಕೊಡಿಸ್ತೀನಿ ಬಂಗಾರ, ಅಪ್ಪನ ಮೇಲೆ ನನಗೆ ವಿಶ್ವಾಸವಿಲ್ವ. ಮಗು ಮತ್ತೆ ನಂಬಿಕೆಯಲ್ಲಿ ಹೋಗ್ಬಿಡ್ತದೆ. ಹೋದಂತ ಮಗುವಿನಲ್ಲಿ ಒಂದು ಕಳವಳ, ಅಪ್ಪ ನಾಳೆ ಊರಿಗೆ ಹೋಗ್ತಾ ಇದ್ದಾರೆ. ಸಂಜೆ ಆಯ್ತು, ರಾತ್ರಿ ಆಯ್ತು, ಬೆಳಗಿನ ಆಯ್ತು, ಅಪ್ಪ ಕೊಡಿಸ್ಲಿಲ್ಲ. ಕೊರತೆ, ಅಯ್ಯೋ ನನ್ನಪ್ಪ ಕೊಡಿಸ್ತೀನಿ ಅಂತೇಳಿ ಕೊಡಿಸ್ಲಿಲ್ವಲ್ಲ, ಎಲ್ಲ ಸ್ನೇಹಿತರಲ್ಲಿ ಹೇಳಿದ್ರು ನಿಮ್ಮ ಪಪ್ಪ ಸುಳ್ಳು ಹೇಳ್ತಾರೆ ಕೊಡಿಸೋದಿಲ್ಲ ಅಂತೇಳಿ, ಆದರೂ ನಾನು ನಂಬಲಿಲ್ವಲ್ಲ, ನನ್ನ ಪಪ್ಪ ನನಗೆ ಕೊಡಿಸ್ಲಿಲ್ವಲ್ಲ. ಇನ್ನೇನು ಮಧ್ಯಾಹ್ನ ಹೊರಡ್ತಾ ಇದ್ದಾರೆ, ಅಮ್ಮ ಹೇಳಿದರು ಮಗಳೇ ಬಾಯಲ್ಲಿ ಪಪ್ಪಗೆ ಟೆನ್ಷನ್ ಮಾಡಬಾರ್ದು, ಪಪ್ಪ ಹೋಗ್ತಾ ಇದ್ದಾರೆ, ಪಪ್ಪನ ಜೊತೆ ಚೆನ್ನಾಗಿ ಮುದ್ದು ಮಾಡಿ ಇರಬೇಕು, ಪಪ್ಪನ ಚೆನ್ನಾಗಿ ಕಳಿಸ್ಕೊಡ್ಬೇಕು, ಏನು ನೀನು ಮಾತಾಡಕ್ಕೆ ಹೋಗಬಾರ್ದು. ಆಯ್ತು ಮಮ್ಮಿ ಅಂತ ಹೇಳುವಾಗ ಪಪ್ಪ ತನ್ನ ತಂದೆಯನ್ನು ನೋಡ್ತಾ ಇರ್ತದೆ ಯಾವಾಗಲೂ, ತಂದೆಯು ಸಹ ತನ್ನ ಮಗಳನ್ನು ನೋಡ್ತಾ ಇರ್ತಾಳೆ. ಏರ್ಪೋರ್ಟ್ಗೆ ಹೋಗುವಾಗ ಅದೇ ಮಾರ್ಗವಾಗಿ ತಂದೆ ತನ್ನ ಮಗಳನ್ನು ಕೂರಿಸ್ಕೊಂಡು ಕಾರ್ನಲ್ಲಿ ಹೋಗ್ತಾನೆ. ಆಗ ಮಗು ಆ ಅಂಗಡಿಯನ್ನು ನೋಡುತ್ತದೆ, ಅಂಗಡಿಯಲ್ಲಿ ಅದಕ್ಕೆ ಆಕರ್ಷಿತವಾದಂಥ ಒಂದು ಟಾಯ್ಸನ್ನು, ಗೊಂಬೆಯನ್ನು ಅದು ನೋಡುತ್ತದೆ. ನೋಡಿ ತಂದೆಯ ಮುಖವನ್ನು ನೋಡುತ್ತದೆ, ತಂದೆ ಮಗಳ ಮುಖವನ್ನು ನೋಡುತ್ತಾರೆ. ಮಗು ಮೌನವಾಗಿರುತ್ತದೆ, ಏನೂ ಮಾತನಾಡೋದಿಲ್ಲ, ಯಾಕಂದರೆ ತಾಯಿ ಹೇಳಿದರು ನೀನು ಕೇಳಬೇಡ ಎಂಬುದಾಗಿ. ಕೊನೆಗೆ ತಂದೆ ಏರ್ಪೋರ್ಟ್ಗೆ ಹೋಗುವಾಗ ಮಗಳನ್ನ ಅಪ್ಪಿ ಮುದ್ದು ಕೊಡ್ತಾಳೆ, ಬಂಗಾರ ನಿನ್ನ ಬಂಗಾರ ಅಲ್ಲ, ನಿನ್ನ ಮುದ್ದು ಪುಟ್ಟ ಅಲ್ಲ, ನಿನಗೇನು ಬೇಕು ಹೇಳು, ನಾನು ಬರುವಾಗ ನಿನಗೆ ನಾನು ತಂದು ಕೊಡ್ತೇನೆ ಅಂತ ಹೇಳುವಾಗ ಮಗು ಹೇಳ್ತದೆ, ನನಗೇನು ಬೇಡ ಪಪ್ಪ. ಅಂದರೆ ಮಗುವಿನ ಮನಸ್ಸಿನಲ್ಲಿರುವಂಥ ಉತ್ತರ, ನಾನು ಕೇಳಿದ ನೀನು ಕೊಡಿಸೋದಿಲ್ಲ, ಸುಮ್ಮನೆ ಈಗ ನೀನು ಹೋಗ್ತಾ ಇದೆಯಾ, ನನ್ನನ್ನು ಈಗಲೂ ಸಹ ನೀನು ಮೋಸ ಮಾಡಿ ಹೋಗ್ತಾ ಇದೆಯಾ, ಅದರಿಂದ ನಾನು ಹೇಳಿದ್ದನ್ನ ನೀನು ಕೊಡಿಸೋದಕ್ಕಂದ್ರೆ ನನಗೆ ಗೊತ್ತಪ್ಪ ಅಂತ ಮನಸ್ಸಲ್ಲಿ ಎತ್ಕೊಂಡು ಮಗು ಅಪ್ಪ ಕೇಳ್ತಾನೆ, ನಿನಗೇನು ಬೇಕು ಹೇಳು ನಾನು ತಂದು ಕೊಡ್ತೀನಿ ಆಯ್ತಾ, ನಾನು ಹೊರಗಡೆಯಿಂದ ನಾನು ಕೆಲಸ ಮಾಡಿ ಬರಬೇಕಾದ್ರೆ ನಾನು ತರ್ತೇನೆ ಅಂತೇಳಿ ಮಗು ಸುಮ್ಮನೆ ಒಂದು ಪಿಸು ನಗುವನ್ನು ನಗಾಡಿಕೊಂಡು ಏನು ಕೇಳೋದಿಲ್ಲ, ತಂದೆ ಹತ್ರ ಮೌನವಾಗಿ ಆಗ್ಬಿಡ್ತದೆ. ಕೊನೆಗೆ ತಂದೆ ಫ್ಲೈಟ್ ಹತ್ತಿ ಹೋಗ್ಬಿಡ್ತಾರೆ. ಮಗು ತನ್ನ ಮನೆಗೆ ಬರ್ತದೆ, ತನ್ನ ಸ್ನೇಹಿತರನ್ನ ನೋಡ್ತದೆ, ಸ್ನೇಹಿತರ ಮಕ್ಕಳೆಲ್ಲ ಆ ಮಗುವನ್ನ ಪರಿಹಾಸ್ಯ ಮಾಡ್ತಾರೆ, ಹೇಳಿಲ್ವಾ ನಿಮ್ಮ ಅಪ್ಪ ಕೊಡಿಸೋದಿಲ್ಲ, ಬರೀ ನಿಮ್ಮ ಅಪ್ಪ ಬಾಯಲ್ಲಿ ಹೇಳ್ತಾರೆ, ನಿಮ್ಮ ಅಪ್ಪ ಕೊಡಿಸೋದಿಲ್ಲ ಅಂತ ನಾನು ಹೇಳಿಲ್ವಾ ಎಂಬುದಾಗಿ ಮಕ್ಕಳು ಮಗುವನ್ನ ಪರಿಹಾಸ್ಯ ಮಾಡುವಾಗ ಮಗುವಿನ ಮನಸ್ಸಿನಲ್ಲಿ ಕೊರತೆ, ಅಯ್ಯೋ ನಾನು ಕೇಳಿದೆ ನನ್ನ ಅಪ್ಪ ನನಗೆ ಕೊಡ್ಲಿಲ್ವಲ್ಲ, ನನಗೆ ಸಿಕ್ಕಲಿಲ್ವಲ್ಲ, ನಮ್ಮಪ್ಪ ನನಗೆ ಕೊಡ್ತಾರೆ ಅನ್ನೋ ನನಗೆ ತುಂಬ ಭರವಸೆ ಇತ್ತು, ಆದರೆ ಇಲ್ವಲ್ಲ. ತನ್ನ ತಂದೆ ಹೋಗುವಂಥ ದಿನದಲ್ಲಿಯೂ ಸಹ ಒಂದು ಸಂತೋಷವನ್ನು ಕಾಣಲಿಕ್ಕೆ ಆಗಲಿಲ್ಲ, ಒಂದು ವಸ್ತುವಿಗಾಗಿ, ಒಂದು ಟಾಯ್ಸ್ಗಾಗಿ ಆ ಮಗುವಿಗೆ. ಪ್ರಿಯರೇ, ಹೀಗೆ ತಂದೆ ಹೋಗಿ 2-3 ದಿನ ಆಯಿತು. ಮಗು ಬೇಸರದಲ್ಲಿ ತನ್ನ ಮಕ್ಕ ಆಟ ಆಡುವಂತಹ ಮಕ್ಕಳ ಜೊತೆ ಎಲ್ಲ ಹೋಗಿ ವಾಪಸ್ ಬರ್ತಾ ಇರ್ತದೆ. ತಾಯಿ ಹೇಳ್ತಾಳೆ, ಅಯ್ಯೋ ಮಗಳೇ ನಿನಗೊಂದು ನನಗೆ ಒಂದು ಕಾರ್ಯ ಹೇಳ್ಬೇಕಾಗಿತ್ತು ಕಣ, ನಿನಗೆ ಮರ್ತೇ ಹೋದೆ, ನಾನು 15 ದಿನದಿಂದ ನಿನಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ನಾನು ಮರ್ತೇ ಹೋದೆ ಮಗಳೇ ನಿನಗೆ ಹೇಳಲಿಕ್ಕೆ. ನಿಮ್ಮಪ್ಪ ಅಂದಿದ ತಕ್ಷಣ ನಾ ಬಿಡಪ್ಪ ಪಪ್ಪು ನಿಶ್ಚಯ ಯಾಕಮ್ಮ ಹೇಳ್ತೇವೆ, ಬಿಡಮ್ಮ ಪಪ್ಪ ಮೋಸ ಮಾಡ್ತಾರೆ ನನಗೆ, ಸುಮ್ಮನೆ ಮೋಸ ಮಾಡ್ತಾರೆ, ಪಪ್ಪ ಇರಲಿ ಪಪ್ಪ ಬರುವಾಗ ತರ್ತೀನಿ ಅಂತ ಹೇಳಿದಾರಲ್ಲ, ಅವಾಗ ನಾನು ಹೇಳ್ತೀನಿ, ತಂದು ಕೊಡೋದಾದ್ರೆ ತಂದು ಕೊಡ್ಲಿ, ತೊಂದರೆ ಇಲ್ಲ. ಅದು ಇಲ್ಲ ಮಗಳೇ ಬಾಯಿಲಿ ಅಂತ ಕರೀತಾರೆ. ಮಗು ಪೆಚ್ಚ ಮೋರೆ ಹಾಕಿ ಹೋಗ್ತದೆ. ಆಗ ಪಪ್ಪ
ತನ್ನ ಮಗಳ ಕೊಠಡಿಯಲ್ಲಿ ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಇಟ್ಟಿರ್ತಾರೆ. ಒಂದು ದೊಡ್ಡ ಬಾಕ್ಸ್ ನ ಪಾರ್ಸಲ್ ಬಾಕ್ಸ್ ಅಲ್ಲಿಂದ ಊರಿಂದ ಬಂದಿರುವಂತ ಪಾರ್ಸಲ್ ಬಾಕ್ಸ್ ನ ಅಲ್ಲಿ ಇಟ್ಟಿರ್ತಾರೆ. ಪಪ್ಪ ಪಾರ್ಸಲ್ ತಂದಿದ್ದಾರಲ್ಲ, ಆ ಪಾರ್ಸಲ್ ನ ಬಿಚ್ಚೋಣ ಬಾ, ಏನಿದೆ ನೋಡುವ ಅಂತೇಳಿ ಹೋಗುವಾಗ ಮಗು ಸರಿ ಕಾತುರವಾಗಿ ಹೋಗ್ತದೆ. ಹೋಗಿ ತಾಯಿ ಆ ತಂದೆ ಕರೆಸಿದಂತ ಕಾರ್ಗೋ ಬಾಕ್ಸ್ ಅನ್ನ ಓಪನ್ ಮಾಡಬೇಕಾದ್ರೆ ಒಂದು ದೊಡ್ಡ ಬೊಂಬೆ, ಆ ಅಂಗಡಿಲಿ ನೋಡಿದ್ದಕ್ಕಿಂತ ಎರಡು ಪಟ್ಟು ತುಂಬಾ ದೊಡ್ಡದು. ಆ ಬೊಂಬೆಯ ಮೇಲೆ ತಂದೆ ಬರೆದಿದ್ದಾರೆ, ಮೈ ಲವ್ ಸ್ವೀಟ್ ಆರ್ಟ್ ಐ ಲವ್ ಯು ಬಂಗಾರ, ಮೈ ಲವ್ ಸ್ವೀಟ್ ಆರ್ಟ್ ಐ ಲವ್ ಯು ಬಂಗಾರ ಅಂತೇಳಿ ಬರ್ತಿದ್ದಾರೆ. ಅಂದರೆ ತಂದೆಗೆ ಮಗು ತಂದೆಗೆ ತೋರಿಸಿದ ಆ ಬೊಂಬೆಯನ್ನ, ಆದರೆ ತಂದೆ ಅದಕ್ಕಿಂತ ಸುಂದರವಾದದನ್ನ, ಅದಕ್ಕಿಂತ ಬೆಲೆ ಬಾಳುವುದನ್ನ ಬರುವಾಗಲೇ ತಂದು ಬಿಟ್ಟಿದೆ. ಬರುವುದಕ್ಕೆ ಮುಂಚಿತವಾಗಿ ಅದನ್ನ ಊರಿಗೆ ಕಳಿಸಿಬಿಟ್ಟಿದ್ರು. ಆದರೆ ತಂದೆ ಗಡಿಬಿಡಿಯಲ್ಲಿ ಪಾರ್ಸಲ್ನ ಓಪನ್ ಮಾಡಲಿಲ್ಲ, ಮಗಳಿಗೂ ಸಹ ಹೇಳಲಿಲ್ಲ, ಹೆಂಡತಿಗೂ ಸಹ ಹೇಳಲಿಲ್ಲ, ಗಡಿಬಿಡಿಯಲ್ಲಿದ್ರು. ತಂದೆ ಹೇಳಿದಿಷ್ಟೇ, ಮಗ ನಾನು ನಿನಗೆ ಕೊಡಿಸ್ತೀನಿ ಬಂಗಾರ, ನಿನಗೆ ಒಳ್ಳೇದೇ ಕೊಡಿಸ್ತೀನಿ ಬಂಗಾರ ಎಂಬುದಾಗಿ. ಕೊನೆಗೆ ಈ ಮಗುಗೆ ಅದನ್ನು ನೋಡುವಾಗ ತುಂಬಾ ಸಂತೋಷ, ಎಲ್ಲದ ಸಂತೋಷ. ಆ ಬೊಂಬೆಯನ್ನ ತೆಗೆದುಕೊಂಡು ಹಿಡಿದುಕೊಂಡು ಓಡಿತು ರಸ್ತೆಗೆ, ನನ್ನ ಪಪ್ಪ ತಂದಿದ್ದಾರೆ ನೋಡಿ, ಗೊಂಬೆ ಎಷ್ಟು ದೊಡ್ಡದು, ಅಲ್ಲಿ ಅಂಗಡಿಯಲ್ಲಿ ಇದ್ದದು ಚಿಕ್ಕದು, ಅದರ ಕ್ರಯ ಕಡಿಮೆ, ಇಲ್ಲಿ ನಮ್ಮ ಪಪ್ಪ ನನ್ನ ಎಷ್ಟು ಎತ್ತರಕ್ಕೆ ತಂದಿದ್ದಾರೆ, ಇಗೋ ನನ್ನ ಪಪ್ಪ ತಂದ ಬೊಂಬೆ, ನನ್ನ ಪಪ್ಪ ತಂದ ಬೊಂಬೆ ಎಂಬುದಾಗಿ ತನ್ನ ಸ್ನೇಹಿತರ ಮುಂದೆ ಕುಳಿದು ಕುಪ್ಪಳಿಸುತ್ತಾ ಓಡಲು ಪ್ರಾರಂಭಿಸಿತು. ಪ್ರಿಯರೇ, ಇದೇ ಆಗಿದೆ ದೇವರ ಪ್ರೀತಿ. ಆಶೀರ್ವಾದದ ದಿನಗಳು, ಆದರೆ ನಮಗೆ ಬೇಕಾಗಿದ್ದು ಸಿಕ್ಕಲಿಲ್ಲ ಎಂದೇಳುವಾಗ ನಮ್ಮಲ್ಲಿ ವಿಶ್ವಾಸದ ಕೊರತೆ, ವಿಶ್ವಾಸದ ಕೊರತೆ, ಅಯ್ಯೋ ಸಿಕ್ಕಲಿಲ್ವಲ್ಲ ಎಂಬುದಾಗಿ. ಆದರೆ ನಾವು ಕೇಳುತ್ತಿರುವುದಕ್ಕಿಂತ ಮಹತ್ತರವಾದದನ್ನ, ಹಿರಿದಾದದನ್ನ ದೇವರು ಮುಂಚೆಯೇ ತೆಗೆದು ನಮ್ಮ ಮುಂದೆ ಇಟ್ಟುಬಿಟ್ಟಿದ್ದಾರೆ. ದೇವರು ನಮಗೆ ಅದಕ್ಕಿಂತ ದೊಡ್ಡದನ್ನ ನಮ್ಮ ಮುಂದೆ ತೆಗೆದಿಟ್ಟಿದ್ದಾರೆ. ಆದರೆ ನಮಗೆ ಅದರ ಅರಿವಿಲ್ಲ. ಆದರೆ ನಾವು ದೇವರನ್ನ ದೇವರೆಂದು ನೋಡದೆ ಕೇವಲ ದೇವರನ್ನು ಒಂದು ಸಾಧನವನ್ನಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ಪ್ರೀತಿಯನ್ನು ನಾವು ಅರಿಯದೆ ಕೇವಲ ನಮ್ಮ ಕಣ್ಣು ಮುಂದೆ ಇರುವಂತಹ ವಸ್ತುವನ್ನ, ನಮ್ಮ ಕಣ್ಣು ಮುಂದೆ ಇರುವಂತಹ ಕಾರ್ಯ ಕೆಲಸ ವಸ್ತುಗಳನ್ನ, ನಮಗೆ ಅವಶ್ಯವಾದ ವಸ್ತುಗಳನ್ನು ಮಾತ್ರ ನಾವು ಚಿಂತಿಸಿ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿ ನಾವು ಕೇಳ್ತಾ ಇದ್ದೇವೆ. ಆದರೆ ದೇವರು ಅದಕ್ಕಿಂತ ದೊಡ್ಡದಾದದನ್ನ, ಅದಕ್ಕಿಂತ ಬೆಲೆಯುಳ್ಳದನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕಾರಣ ಅದು ನಮ್ಮ ಕಣ್ಣಿಗೆ ಕಾಣುತ್ತಾ ಇಲ್ಲ, ಕೊರತೆ, ವಿಶ್ವಾಸದ ಕೊರತೆ. ನಿನ್ನೆ ನಾವು ಧ್ಯಾನಿಸಿದೆವು ಹೂ ಆರ್ ಯು ಎಂಬುದಾಗಿ ನಾವು ಧ್ಯಾನಿಸಿದೆವು, ನೀವು ಯಾರು ಎಂಬುದಾಗಿ ನಾವು ಧ್ಯಾನಿಸಿದೆವು. ನಾವು ಹೇಳಿದವು ನಾವು ಪಾಪಿಗಳು ಎಂಬುದಾಗಿ. ಆದರೆ ನಾವು ಪಾಪಿಗಳಲ್ಲ ಎಂಬುದನ್ನ ನಿನ್ನೆ ನಾವು ಸುಂದರವಾಗಿ ಧ್ಯಾನಿಸಲಿಕ್ಕೆ ಪವಿತ್ರಾತ್ಮನು ನಮಗೆ ಸಹಾಯವನ್ನು ಮಾಡಿಕೊಟ್ರು. ನಾವು ನಮ್ಮಲ್ಲಿರುವಂತಹ ದೈವತ್ವವನ್ನು ಮರೆತು ಹೋಗುವಾಗ ನಾವು ಪಾಪ ಮಾಡುತ್ತೇವೆ, ದೈವತ್ವವು ನಮ್ಮಿಂದ ದೂರವಾಗುವಾಗ ನಾವು ಪಾಪಕ್ಕೆ ಹೋಗ್ತೇವೆ. ದಿನಂಪ್ರತಿ ನಾವು ಪಾಪ ಮಾಡುವವರಲ್ಲ. ದೇವರನ್ನು ವಿಶ್ವಾಸಿಸಿ ಸದಾ ದೇವರನ್ನು ಆಶ್ರಯಿಸಿ ಬಾಳುವಂತಹ ಯಾವ ವ್ಯಕ್ತಿಯು ಪಾಪ ಮಾಡುವುದಕ್ಕೆ ಆಸೆ ಪಡುವುದಿಲ್ಲ, ಪಾಪಕ್ಕೆ ಹೋಗಲು ಇಷ್ಟಪಡುವುದಿಲ್ಲ. ಎಷ್ಟೇ ಪ್ರಚೋದನೆಗಳು ಬಂದರೂ, ಎಷ್ಟೇ ಹೋರಾಟಗಳು ಬಂದರೂ ಸಹ ದೇವರಲ್ಲಿ ವಿಶ್ವಾಸವಿಟ್ಟಿರುವಂತಹ ವ್ಯಕ್ತಿ, ದೇವರಲ್ಲಿ ಭರವಸೆ ಇಟ್ಟಿರುವಂತಹ ವ್ಯಕ್ತಿ, ದೇವರಲ್ಲಿ ನಂಬಿಕೆ ಇಟ್ಟಿರುವಂತಹ ವ್ಯಕ್ತಿ, ನನ್ನ ದೇವರು ನನಗೆ ಬೇಕಾದದನ್ನ ಕೊಡುತ್ತಾರೆ ಎಂಬ ವಿಶ್ವಾಸದಲ್ಲಿ ತನ್ನಲ್ಲಿ ಕೊರತೆ ಇಲ್ಲದೆ ಅವನು ಕಾಯುವವನು. ತನ್ನ ಜೀವನದಲ್ಲಿ ಆ ಪಾಪ ಬಂಧನಗಳಿಗೆ ಗುಲಾಮನಾಗಿ ಹೋಗಲು ಅಸಾಧ್ಯವಾಗುತ್ತಾನೆ, ಅಸಾಧ್ಯವಾಗುತ್ತೇವೆ. ನಮ್ಮ ಮುಂದೆ ಎಂತಹ ಪ್ರಚೋದನೆಗಳು ಬಂದರೂ ಸಹ ಅವುಗಳನ್ನು ನಾವು ತಡೆಹಿಡಿಯುತ್ತೇವೆ. ಆ ತಡೆಹಿಡಿಯುವ ಶಕ್ತಿ ಎಲ್ಲಿಂದ ಬರುತ್ತದೆ? ನಿನ್ನಲ್ಲಿರುವಂತಹ ದೈವತ್ವದಿಂದ ಬರುತ್ತದೆ. ನಾನು ಪಾಪ ಮಾಡಬಾರದು ಎಂಬ ದೃಢ ಪ್ರತಿಜ್ಞೆ ನನ್ನಲ್ಲಿ ಯಾವಾಗ ಬರ್ತದೆ? ನನ್ನಲ್ಲಿರುವ ದೈವತ್ವದ ಮೂಲಕವಾಗಿ ನನ್ನಲ್ಲಿ ಬರುತ್ತದೆ. ದೇವರಿಗೂ ದೆವ್ವಕ್ಕೂ ಸಂಬಂಧವಿಲ್ಲ,
ದೈವಾತ್ಮಕ್ಕೂ ದುರಾತ್ಮಕ್ಕೂ ಸಂಬಂಧವಿಲ್ಲ. ಯಾವಾಗ ನಮ್ಮಲ್ಲಿ ದೈವತ್ವವಿರುತ್ತದೋ ಆವಾಗ ನಾವು ಪಾಪ ಮಾಡಲು ಇಚ್ಛಿಸುವುದಿಲ್ಲ, ಪಾಪದಿಂದ ದೂರ ಹೋಗುತ್ತೇವೆ. ಪಾಪವು ನಮ್ಮ ಸಮೀಪದ ಎಷ್ಟೇ ಸಮೀಪದಲ್ಲಿ ಬಂದರೂ ಸಹ ಆ ಪಾಪಗಳು ನಮ್ಮನ್ನು ಬಿಟ್ಟು ಹೋಗುತ್ತದೆ. ಕಾರಣ ನಮ್ಮೊಳಗೆ ದೈವತ್ವ ಅಡಗಿರುವ ಕಾರಣ, ನಾನು ದೇವರಾಗಿರುವ ಕಾರಣ. ವಿ ಆರ್ ಆಲ್ ಗಾಡ್. ನಮ್ಮಲ್ಲಿ ದೈವತ್ವವಿದೆ, ಆದರೆ ಯಾವಾಗ ಈ ಪಾಪದ ಸಲಿಯಲ್ಲಿ ಪಾಪದ ಜೀವನದಲ್ಲಿ ನಾವು ಮಿಂದು ಹೋಗಲು ನಮ್ಮ ಹೆಜ್ಜೆಯನ್ನು ಇಡ್ತೇವೋ ಆಗ ನಮ್ಮ ದೈವತ್ವವು ನಮ್ಮಿಂದ ದೂರ ಆಗಿ ಹೋಗ್ತದೆ. ನಾನು ದೇವರು ಎಂಬುದು ಮರೆತು ಹೋಗ್ತದೆ. ಹೌದು ಪ್ರಿಯರೇ, ದುಂದುಗಾರ ಮಗ ತನ್ನ ತಂದೆಯ ನಿವಾಸದಲ್ಲಿ ಇರುವವರೆಗೂ ತುಂಬಾ ಸುಪ್ಪತ್ತಿಗೆಯಲ್ಲಿ ಬೆಳೆದ, ಯಾವ ಕೊರತೆ ಇಲ್ಲದೆ ಬೆಳೆದ. ಆದರೆ ಯಾವಾಗ ದುಂದುಗಾರ ತಂದೆಯ ಮನೆಯನ್ನು ಬಿಟ್ಟು ಹೊರಗೆ ಹೋದನೋ ಆಗ ಅವನಿಗೂ ಅವನ ಮನೆಗಿರುವಂತ ಸಂಬಂಧ ದೂರವಾಯಿತು, ಅವನಿಗೂ ಆ ಕುಟುಂಬಕ್ಕೂ ಇರುವಂತ ಸಂಬಂಧ ದೂರವಾಯಿತು, ರಿಲೇಶನ್ಶಿಪ್ ದೂರವಾಯಿತು. ದೇವರ ರಾಜ್ಯವನ್ನು ಬಿಟ್ಟು ಹೋಗುವಂಥದ್ದೇ ದುಂದುಗಾರ ಮಗನ ಸಾಮರ್ಥ್ಯ ಅರ್ಥ. ದೇವರೊಂದಿಗೆ ಜೀವಿಸುವ, ದೇವರ ಮಗನಾಗಿ ಮಗಳಾಗಿ ಜೀವಿಸುವ ನಾವು, ಸ್ವರ್ಗ ರಾಜ್ಯವೆಂಬ ದೇವರೊಂದಿಗೆ ಜೀವಿಸುವಂತಹ ನಾವು, ಆ ಸ್ವರ್ಗ ರಾಜ್ಯದಿಂದ ಈ ಲೋಕದ ಮೋಹ ರಾಜ್ಯದೊಳಗೆ ಪ್ರವೇಶಿಸುವುದೇ ನರಕ ರಾಜ್ಯ. ಲೋಕದ ಅಧಿಪತಿಯಾದ ಸೈತಾನೊಂದಿಗೆ ಜೀವಿಸುವಂಥದ್ದೇ ಈ ಲೋಕ ರಾಜ್ಯ. ಈಗ ಸ್ವರ್ಗ ರಾಜ್ಯದಿಂದ ಬೇರ್ಪಟ್ಟು ಈ ಲೋಕದ ಅಧಿಪತಿಯಾದ ಸೈತಾನನ ರಾಜ್ಯದಲ್ಲಿ ಪ್ರವೇಶಿಸುವಾಗ ದೈವತ್ವದಲ್ಲಿರುವ ನಾವು, ದೇವರಾಗಿರುವ ನಾವು, ದೇವರ ಪ್ರಜೆಗಳಾಗಿರುವ ನಾವು, ದೇವರ ಮಗಳಾಗಿಯೇ ಮಗನಾಗಿ ಇರುವ ನಾನು ನನ್ನ ದೈವತ್ವವನ್ನು ಕಳೆದುಕೊಂಡು ಬಿಡ್ತೇನೆ. ಅಂದರೆ ದುಂದುಗಾರ ಮಗನು ತನ್ನ ತಂದೆಯೊಡನೆ ಇರುವಾಗ, ಸ್ವರ್ಗ ರಾಜ್ಯದಲ್ಲಿ ಇರುವಾಗ, ಅವನು ತನ್ನ ಆಶಾಪಾಶದ ನಿಮಿತ್ತವಾಗಿ, ತನ್ನ ಮೋಹದ ನಿಮಿತ್ತವಾಗಿ, ತನ್ನ ಸ್ನೇಹಿತರ ನಿಮಿತ್ತವಾಗಿ, ಮಾಯೆಯ ನಿಮಿತ್ತವಾಗಿ ತನ್ನ ರಾಜ್ಯವನ್ನು ಬಿಟ್ಟು ಅವನು ಹೊರ ರಾಜ್ಯಕ್ಕೆ ಹೋಗುತ್ತಾನೆ, ದೈವತ್ವವನ್ನು ಕಳೆದುಕೊಂಡು ಹೋಗುತ್ತಾನೆ, ತನ್ನ ಸ್ಥಾನವನ್ನು ಕಳೆದುಕೊಂಡು ಹೋಗುತ್ತಾನೆ. ಹೀಗೆ ನಮ್ಮ ಜೀವನದಲ್ಲಿ ನಾವು ದೈವತ್ವವನ್ನು ಕಳೆದುಕೊಂಡು ಹೋಗ್ಬಿಡ್ತೇವೆ. ಪಾಪವನ್ನು ಮಾಡುವಾಗ ನಾವು ನಮ್ಮಲ್ಲಿರುವ ದೈವತ್ವದಿಂದ ನಾವು ದೂರವಾಗ್ತೇವೆ. ಆದರೆ ಅದೇ ಪಾಪದ ಸಮಯ ನಾವು ಪಾಪ ಮಾಡಿದ ಆ ಕ್ಷಣದಲ್ಲಿಯೇ ನಮ್ಮ ಮನಸ್ಸಿನಲ್ಲಿ ಆ ಮನೋಭಾವನೆ, ನಾನು ತಪ್ಪು ಮಾಡಿದೆ ಎಂಬ ಮನೋಭಾವನೆ ಬಂದು, ನಾನು ಒಂದು ತೊಟ್ಟು ಕಣ್ಣೀರಿನಿಂದಲೋ ಅಥವಾ ಪಶ್ಚಾತ್ತಾಪದಿಂದಲೋ ನಾನು ಪ್ರಾರ್ಥಿಸುವಾಗ, ಆ ಕ್ಷಣವೇ ದುಂದುಗಾರನ ತಂದೆಯಾಗಿ ನಿಂತಿರುವ ಸರ್ವೇಶ್ವರ ಸ್ವಾಮಿ ಮಗನೇ ಮಗಳೇ ಎಂಬುದಾಗಿ ನಮ್ಮನ್ನು ಕೂಗಿ ಕರೆದು ಅಪ್ಪಿಕೊಂಡು, ಮುದ್ರೆ ಉಂಗರವನ್ನು ತೊಡಿಸಿ, ನಿಲುವಂಗಿಯನ್ನು ತೊಡಿಸಿ, ಪಾದರಕ್ಷೆಗಳನ್ನು ತೊಡಿಸಿ, ಕಿರೀಟವನ್ನು ತೊಡಿಸಿ, ನಮ್ಮನ್ನು ಮಧುಮಗನನ್ನಾಗಿ ಮಧುಮಗಳನ್ನಾಗಿ ಮಾರ್ಪಡಿಸಿಕೊಳ್ಳುತ್ತಾರೆ. ದೇವರ ವಾಕ್ಯವನ್ನು ಪಡೆದವರುಗಳೆಲ್ಲರೂ ದೇವರುಗಳೇ ಸರಿ. ನಾವೆಲ್ಲರೂ ದೇವರ ವಾಕ್ಯವನ್ನು ಪಡೆದಿದ್ದೇವೆ. ನಾವು ದೇವರುಗಳೇ ಎಂದು ಹೇಳಿಕೊಳ್ಳುವಾಗ ನಾನು ದೇವರಾಗಿಯೇ ಇರ್ತೇನೆ. ನಾನು ಪಾಪಿ ಅಂತ ಹೇಳಬೇಕಾದ್ರೆ ನಾನು ಪಾಪಿಯಾಗಿಯೇ ಇರ್ತೇನೆ. ನಾನು ದೇವರು ಎಂದು ಹೇಳಿಕೊಳ್ಳುವಾಗ ನನ್ನಲ್ಲಿ ದೈವತ್ವಗಳು ಮಾತ್ರ ಬರ್ತಬೇಕು. ಪರೀಕ್ಷೆ ಮಾಡಿ ನೋಡಿ, ನಾನು ದೇವರು ಎಂಬ ಚಿಂತನೆಯಲ್ಲಿ ನೀವು ಈ ದಿನ ಬದುಕಿರಿ. ನಾಳೆ ನೀವು ತೀರ್ಮಾನಿಸಿ ನಾನು ದೇವರು ಎಂಬುದಾಗಿ ನೀವು ನಾಳೆ ಚಿಂತಿಸಿದರೆ ನಿಮ್ಮಲ್ಲಿ ಸಂಪೂರ್ಣವಾಗಿ ದೈವತ್ವವೇ ಪ್ರತಿಬಿಂಬಿಸುತ್ತದೆ, ದೈವ ಸ್ವಭಾವ ಪ್ರತಿಬಿಂಬಿಸುತ್ತದೆ. ದಯೆ, ಕರುಣೆ, ಪ್ರೀತಿ, ಕ್ಷಮೆ, ಅನುಕಂಪ ಎಲ್ಲವೂ ನಿಮ್ಮಲ್ಲಿ ಮಾರ್ಧರಿಸುತ್ತದೆ. ಪರರಿಗಾಗಿ ಏನನ್ನು ಮಾಡಲು ಸಹ ನಿಮ್ಮ ಜೀವನದಲ್ಲಿ ನೀವು ಸಿದ್ಧರಾಗುತ್ತೀರಿ. ದೈವತ್ವ ಹೇಳಿದ ತಾಯಿ ಮಾತ್ರ ಮರೆಯುವರು, ಸಂಪೂರ್ಣವಾಗಿ ದೈವ ವಾಕ್ಯವನ್ನು ಒತ್ತುಕೊಂಡವರು, ದೈವ ವಾಕ್ಯವನ್ನು ಒತ್ತುಕೊಂಡು ದೇವರ ಮಗನಿಗೆ ಜನ್ಮ ಕೊಟ್ಟವರು, ದೇವರಿಗೆ ತನ್ನ ಒಕ್ಕಳ ಕುಡಿಯಿಂದ ಆಹಾರವನ್ನು ಕೊಟ್ಟವರು, ತನ್ನ ಒಕ್ಕಳ ಕುಡಿಯಿಂದ ವಿಟಮಿನ್ ಅನ್ನು ಕೊಟ್ಟವರು, ಒಕ್ಕಳ ಕುಡಿಯಿಂದ ಎನರ್ಜಿಯನ್ನು ಕೊಟ್ಟವರು, ಆ ಒಕ್ಕಳ ಕುಡಿಯಿಂದ ಜೀವವನ್ನು ಕೊಟ್ಟವರು, ಆ ಒಕ್ಕಳ ಕುಡಿಯಿಂದ ಶ್ವಾಸವನ್ನು ಕೊಟ್ಟರು. ದೇವರಿಗೆ ದೇವರ ತಾಯಿ ದೇವರಾಗಿ ತನ್ನ ಮಗನಿಗೆ ಜನ್ಮವನ್ನು ಕೊಡುತ್ತಾರೆ. ತಾಯಿಯೇ ದೇವರು ಎಂಬ ಪದವನ್ನು ನಾವು ನೋಡ್ತೇವೆ. ತಂದೆ ತಾಯಿಯನ್ನು ಗೌರವಿಸಿ ಎಂದು ಸರ್ವೇಶ್ವರ ಸ್ವಾಮಿ
ವಿಮೋಚನಾ ಕಾಂಡದಲ್ಲಿ 20ನೇ ಅಧ್ಯಾಯದಲ್ಲಿ ಹೇಳಿಬಿಟ್ರು, ಧರ್ಮ 10 ಕಟ್ಟಳೆಗಳಲ್ಲಿ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಿನ್ನ ತಂದೆ ತಾಯಿಗಳನ್ನು ಗೌರವಿಸು. ಹೀಗೆ ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ. ಯಾವಾಗ ದೇವರ ವಾಕ್ಯವನ್ನು ಕೇಳಿ ನಾವು ಅದರಂತೆ ನಾವು ನಡೀತೇವೋ ಆಗ ನಾವು ದೇವರುಗಳು. ಯೇಸುಸ್ವಾಮಿ ಹೇಳಿದರೆ, ಯೇಸುಸ್ವಾಮಿ ಹೇಳಿದಂತ ಆಜ್ಞೆಗಳನ್ನು ನಾವು ಪಾಲಿಸಿದ್ದೆ ಆದರೆ ನಾವು ದೇವರೇ. ತಂದೆ ದೇವರು ಹೇಳಿದ್ರು ಯೇಸುಸ್ವಾಮಿಗೆ, ನೀನು ಪ್ರೀತಿಸು. ಯೇಸುಸ್ವಾಮಿ ಹೇಳ್ತಾರೆ, ನನ್ನನ್ನು ಪ್ರೀತಿಸುವುದಕ್ಕಾಗಿ ದೇವರು ಈ ಲೋಕಕ್ಕೆ ನನ್ನನ್ನು ಕಳುಹಿಸಿದರು. ಹಾಗೆ ನಾನು ಈ ಲೋಕಕ್ಕೆ ಬಂದು ನಿಮಗೆ ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ಪ್ರೀತಿಸದಂತೆ ನೀವು ಸಹಿತರನ್ನು ಪ್ರೀತಿಸಿರಿ ಎಂಬುದಾಗಿ, ನನ್ನ ಕಟ್ಟಳೆಗಳನ್ನು ಪಾಲಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಕಟ್ಟಳೆಯಲ್ಲಿ ಅಡಗಿದೆ ದೈವತ್ವ. ಯೇಸುಸ್ವಾಮಿ ಯಾವಾಗ ದೇವರಾದರು? ಕ್ಷಮಿಸುವಾಗ. ಯಾವಾಗ ದೇವರಾದರು? ಪ್ರೀತಿಸುವಾಗ. ಯಾವಾಗ ದೇವರಾದರು? ಸಹಿಸುವಾಗ. ಯಾವಾಗ ದೇವರಾದರು? ಪ್ರಾರ್ಥಿಸುವಾಗ. ಯಾವಾಗ ದೇವರಾದರು? ತನ್ನಲ್ಲಿರುವುದನ್ನ ಅವರು ಬಹಿಷ್ಕರಿಸುವಾಗ. ಮರಣವನ್ನ ಗೆಲ್ಲುವಾಗ, ರಕ್ತವನ್ನ ಸುರಿಸುವಾಗ, ಶಿರ್ಬಿಯಲ್ಲಿ ತೂಗಾಡುವಾಗ ದೇವರಾದರು, ಪುನರುತ್ಥಾನ ಹೊಂದುವಾಗ ದೇವರಾದರು. ನರಮನುಷ್ಯ, ಸಂಪೂರ್ಣವಾಗಿ ನರಮನುಷ್ಯನಾಗಿಯೇ ಹುಟ್ಟಿದಂತಹ ಪ್ರಭು ಯೇಸು ತನ್ನ ದೈವ ಪದವಿನ ತ್ಯಜಿಸಿ ಬಂದವರು, ಈ ಲೋಕದಲ್ಲಿ ಮನುಷ್ಯನ ಮಧ್ಯೆ ನಮ್ಮ ಮಧ್ಯೆ ಜೀವಿಸಿ ದೇವರಾದರು. ದೈವತ್ವವನ್ನು ಪ್ರಕಟಿಸಿದರು. ನೀವು ಈ ಲೋಕಕ್ಕೆ ಉಪ್ಪು ಎಂದರು, ನೀವು ಈ ಲೋಕಕ್ಕೆ ಬೆಳಕು ಎಂದರು. ತಾನು ದೇವರು ಎಂದು ಹೇಳಿಕೊಳ್ಳಲೇ ಇಲ್ಲ, ಆದರೆ ನಾವು ಅವರನ್ನ ದೇವರು ಎಂಬುದಾಗಿ ಹೇಳಿದೆವು. ಕಾರಣ ಅವರ ಸ್ವಭಾವ, ಅವರ ನುಡಿಗಳು, ಅವರ ಸಹನೆ, ಅವರ ಜೀವನ ನಮಗೆ ಪಾಠವಾಯಿತು. ಅವರಂತೆಯೇ ನಾವು ಜೀವಿಸಲು ನಮಗೆ ಪ್ರೇರಕರಾದರು, ನಮಗೆ ಪ್ರೇರಕರಾದರು. ನಾವು ದೇವರುಗಳೇ ಎಂಬುದು ನಮ್ಮ ಹೃದಯದಲ್ಲಿ ಬರಬೇಕು. ಯಾಕೆಂದ್ರೆ ಯೇಸು ಮೇಲೆ ಹೇಳ್ತಾರೆ 35ನೇ ವಾಕ್ಯ, ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ ಎಂದು ಕರೆಯಲಾಗಿದೆ. ಹೀಗೆ ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿರುವುದು ನಿರಾರ್ಥಕವೇನೂ ಅಲ್ಲ. ಇಂತಿರಲು ಪಿತನೇ ಪ್ರತಿಷ್ಠಿಸಿ ಕಳಿಸಿಕೊಟ್ಟನಾದ ನಾನು ದೇವರ ಪುತ್ರನಾಗಿದ್ದೇನೆ ಎಂಬುದಾಗಿ, ದೇವರ ಮಗನಾಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. ದೇವರ ಮಗ ಅಂದ್ರೆ ರಾಜನಿಗೆ ಹುಟ್ಟುವಂತ ಮಗು ಯಾರು? ರಾಜನೇ. ರಾಜನಿಗೆ ಎಷ್ಟು ಮಕ್ಕಳು ಹುಟ್ಟಿದರು, ಎಷ್ಟು ಮೊಮ್ಮಕ್ಕಳು ಹುಟ್ಟಿದರು ಯಾರು ಅಂತ ಕೇಳಿದ್ರೆ ರಾಜ. ಹಾಗೆ ದೇವರ ಮಗನು ಅಂದ್ರೆ ದೇವರೇ. ಹಾಗೆ ನಿಮ್ಮನ್ನು ನನ್ನನ್ನು ನೋಡಿ ದೇವರ ಮಗನು ಮಗಳು ಅಂತ ಹೇಳಿದ್ರೆ ನಾವು ದೇವರೇ. ನಮ್ಮಲ್ಲಿರುವಂತಹ ಒಳ್ಳೆಯ ಸ್ವಭಾವಗಳು, ಒಳ್ಳೆಯ ಗುಣಗಳು ನಮ್ಮನ್ನ ದೈವತ್ವವನ್ನು ಅಲಂಕರಿಸುತ್ತದೆ, ದೈವತ್ವವನ್ನು ಅಲಂಕರಿಸಿಕೊಳ್ಳುವಂತೆ ಮಾಡುತ್ತದೆ, ದೈವತ್ವದ ಸಿಂಹಾಸನ ನಮಗೆ ಕೊಡುತ್ತದೆ. ಅದಕ್ಕೆ ನಾವು ನೋಡ್ತೇವೆ ಪ್ರಕಟಣಾ ಗ್ರಂಥದಲ್ಲಿ, ಜಯವೆಂಬ ಜಯಮಾಲೆಯು ನನಗೆ ಸಿದ್ಧವಾಗಿದೆ. ಪ್ರಭು ಯೇಸುವಿಗೆ ಯಾಜಕರಾಗಿ ನಿಲ್ಲುವವರು ನಾವು. ನಮ್ಮಲ್ಲಿರುವ ದೈವತ್ವವನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. ಹೇಗೆ ಒಂದು ಕೋಳಿ ತನ್ನ ಮರಿಯನ್ನ ಒಂದು ಹದ್ದು ಕಬಳಿಸಲು ಬರುವಾಗ ಮರೆತು ಹೋದಂತ ಕೋಳಿ ಹೇಗೆ ಮೇಲೆ ಹಾರುತ್ತದೋ, ಹಾಗೆ ನಾವು ಸಹ ನಮ್ಮಲ್ಲಿರುವಂತಹ ದೈವತ್ವವನ್ನು ನಾವು ಮರೆತು ಹೋಗಿದ್ದೇವೆ. ನಾವು ದೇವರು ಎಂಬುದನ್ನು ಮರೆತು ಹೋಗಿದ್ದೇವೆ. ನಾವು ದೇವರು ಎಂಬುದಕ್ಕೆ ಸಾಕ್ಷಿ ನಮ್ಮಲ್ಲಿರುವಂತಹ ದೈವಶ್ವಾಸ, ನಮ್ಮ ಮೂಗಿನಲ್ಲಿ ಉಸಿರಿದಂತಹ ದೈವಶ್ವಾಸ. ದೊಡ್ಡ ಸರ್ಟಿಫಿಕೇಟ್ ಇದಕ್ಕಿಂತ ಬೇರೆ ಯಾವುದಕ್ಕೂ ಬೇಕಾಗಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನೀನು ನನ್ನ ಮಗಳು, ತಾಯಿಯ ಗರ್ಭದಲ್ಲಿ ನಿನ್ನನ್ನು ರೂಪಿಸಿದ್ದೇನೆ, ಆಗ್ಲಿಂದ ನಿನಗೆ ಗೊತ್ತು. ದೈವತ್ವ, ನಮ್ಮಲ್ಲಿರುವ ದೈವತ್ವ. ನಾನು ನನ್ನ ಪಿತನ ಕಾರ್ಯಗಳನ್ನು ಮಾಡದಿದ್ದರೆ ನೀವು ನನ್ನನ್ನು ನಂಬಬೇಕಾಗಿಲ್ಲ. ಯೇಸುಸ್ವಾಮಿ ತನ್ನ ಪಿತನ ಕಾರ್ಯಗಳನ್ನು ಮಾಡಿದರು. ಏನ್ ಯೇಸುಸ್ವಾಮಿ ತನ್ನ ಪಿತನ ಕಾರ್ಯಗಳನ್ನು ಮಾಡಿದರು? ಸೌಖ್ಯ ಪಡಿಸಿದ್ರು, ಬಿಡುಗಡೆ ಪಡಿಸಿದ್ರು, ಸತ್ತವರಿಗೆ ಜೀವವನ್ನು ಕೊಟ್ಟರು,
ದೈವತ್ವವನ್ನು ಸಂಪೂರ್ಣವಾಗಿ ಪ್ರಕಟಿಸಿದರು ಮಾನವನಾಗಿ. ಇವತ್ತು ಅದೇ ಪ್ರಭು ಯೇಸುಸ್ವಾಮಿಯ ನಿಮಿತ್ತವಾಗಿ, ಯೇಸುಸ್ವಾಮಿಯ ಮಾತಿನ ನಿಮಿತ್ತವಾಗಿ ನಾವು ಸಹ ಯೇಸುಸ್ವಾಮಿ ಅಂತಲ್ಲ ಯೇಸುಸ್ವಾಮಿಗಿಂತ ಹೆಚ್ಚಿನದವುಗಳನ್ನು ಮಾಡುವುದಕ್ಕೆ ನಾವು ಶಕ್ತರಾಗಿದ್ದೇವೆ. ಕಾರಣ ಏನು? ನಮ್ಮಲ್ಲಿ ದೈವತ್ವವಿದೆ, ದೇವರ ಶಕ್ತಿ ನಮ್ಮಲ್ಲಿದೆ. ದೇವರ ಶಕ್ತಿ ನನ್ನಲ್ಲಿ ಬರಬೇಕಾದ್ರೆ ದೈವತ್ವ ಇದ್ರೆ ಮಾತ್ರ ದೇವರ ಶಕ್ತಿ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ದೈವತ್ವ ಇಲ್ಲ ಅಂದ್ರೆ ನಮ್ಮಲ್ಲಿ ದೇವರ ಶಕ್ತಿ ಬರೋದಿಲ್ಲ. ಯಾವ ವಿಧದಲ್ಲಿ ನಾನು ಕ್ರಿಯೆ ಮಾಡಲಿಕ್ಕೆ ಆಗುದಿಲ್ಲ, ಯಾವ ವಿಧದಲ್ಲಿ ಒಳ್ಳೆಯದು ಮಾಡಲಿಕ್ಕೆ ಆಗುದಿಲ್ಲ. ನನ್ನಲ್ಲಿ ದೈವ ಶಕ್ತಿ ಬೇಕು. ನಾನು ದೇವರು ಎಂಬುದನ್ನ ನಾವು ಗ್ರಹಿಸಬೇಕು, ನಾನು ನೆನಪಿಸಿಕೊಳ್ಳಬೇಕು. ಯಾವ ಚಿಂತನೆಗಳಾಗಲಿ, ಯಾವ ಪೇಚಾಟಗಳಾಗಲಿ, ಯಾವ ಪಾಪ ಪ್ರಚೋದನೆಗಳಾಗಲಿ ನಮ್ಮ ಮುಂದೆ ಬರುವಾಗ ನಾನು ದೇವರ ಮಗನು, ದೇವರ ಮಗಳು ಎಂಬುದು ನನ್ನ ಮನಸ್ಸಿಗೆ ನಾನು ತಂದುಕೊಳ್ಳುವಾಗ ನನ್ನ ಮುಂದೆ ಬರುವಂತಹ ಯಾವುದೇ ಪ್ರಚೋದನೆ, ಪ್ರಲೋಭನೆ, ಪಾಪಗಳು ನನ್ನಿಂದ ಕಣ್ಮರಿ ಆಗುತ್ತದೆ. ಆದರೆ ನಾವು ಮರೆತು ಹೋಗ್ತಾ ಇದ್ದೇವೆ ನಾವು ದೇವರು ಎಂಬುದನ್ನು. ಪ್ರಿಯರೇ, ದೈವತ್ವ ದೇವರು, ವಿ ಆರ್ ಆಲ್ ಚಿಲ್ಡ್ರನ್ಸ್ ಆಫ್ ಗಾಡ್, ನಾವು ದೇವರ ಮಕ್ಕಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಇದು ಅಗೋಚರವಾದಂತಹ ವಿಷಯವನ್ನ ಗೋಚರಕ್ಕೆ ನಾವು ತಂದುಕೊಳ್ಬೇಕು. ಆದರೆ ಇಲ್ಲಿ ಇನ್ನೊಂದು ವಿಶೇಷವಾದಂತಹ ಒಂದು ಮಾತನ್ನ ನಾವು ಮರಿಬಾರದು. ನಾವು ದೇವರುಗಳೇ ಎಸ್, ನಾವು ದೇವರುಗಳು, ದೇವರಲ್ಲ. ನಾವು ದೇವರುಗಳು ಎಂದು ದೇವರೇ ಹೇಳಿರುವ ಮಾತು ನಿಮ್ಮ ಧರ್ಮಶಾಸ್ತ್ರದಲ್ಲಿದೆ. ನಾವು ದೇವರುಗಳು, ದೇವರಲ್ಲ. ದೇವರ ಸ್ಥಾನವನ್ನು ಅಲಂಕರಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ದೇವರಿಗೂ ನಮಗಿರುವಂತಹ ಸಂಬಂಧ, ದೇವರಿಗೂ ನಮಗಿರುವಂತಹ ಅಂತರ ತುಂಬಾ ದೂರವಾದದ್ದು. ದೈವತ್ವದೊಂದಿಗೆ ದೇವರನ್ನು ಪ್ರಕಟಿಸುವಂತಹ ದೇವ ಮಾನವರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತೇವೆ. ಆದರೆ ದೇವರಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಒಬ್ಬರೇ, ದೇವರ ಮಕ್ಕಳು ನಾವು. ದೇವರ ಮಕ್ಕಳು ನಾವು ಎಂದು ಹೇಳುವಾಗ ಸಮಾಜದಲ್ಲಿ ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳ ಮುಂದೆ ನಾನು ನನ್ನಲ್ಲಿರುವಂತಹ ದೈವತ್ವದ ಗುಣಲಕ್ಷಣಗಳನ್ನು ನಾನು ತೋರ್ಪಡಿಸಿ, ನನ್ನಲ್ಲಿರುವಂತಹ ದೈವತ್ವದ ಸ್ವಭಾವಗಳನ್ನು ಪ್ರಕಟಿಸಿ, ಪ್ರೀತಿಸುತ್ತ, ಕ್ಷಮಿಸುತ್ತ, ಸಹಿಸುತ್ತ, ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಭಯಭಕ್ತಿಯುಳ್ಳವನಾಗಿ ವಿಶ್ವಾಸವುಳ್ಳವರಾಗಿ ನಾವು ಜೀವಿಸಿ ತಂದೆಯ ಚಿತ್ತವನ್ನು ನೆರವೇರಿಸುವಾಗ ನಾವು ದೇವರ ಮಕ್ಕಳಾಗುತ್ತೇವೆ. ಅಂದರೆ ನಾವು ದೇವರಾಗುತ್ತೇವೆ. ಆದರೆ ದೇವರು ಒಬ್ಬರೇ, ದೇವರು ನಾವಾಗಲಿಕ್ಕೆ ಸಾಧ್ಯವಿಲ್ಲ. ದೈವತ್ವವು ನಮ್ಮಲ್ಲಿರುತ್ತದೆ. ಯೇಸುಸ್ವಾಮಿ ಹೇಳ್ತಾರೆ 38ನೇ ವಾಕ್ಯದಲ್ಲಿ, ಪಿತನು ನನ್ನಲ್ಲಿಯೂ ನಾನು ಪಿತನಲ್ಲಿ ಇರುವುದು ನಿಮಗೆ ಅರಿವಾಗುವುದು, ಆಗ ಮನದಟ್ಟಾಗುವುದು. ಪಿತನು ನನ್ನಲ್ಲಿಯೂ ನಾನು ಪಿತನಲ್ಲಿ ಇರುವುದು ನಿಮಗೆ ಒಂದು ದಿನ ಅರಿವಾಗ್ತದೆ, ಆಗ ನಾನು ಯಾರು ಅಂತ ನಿಮಗೆ ಮನದಟ್ಟಾಗ್ತದೆ. ಅಲ್ಲಿ ತನಕ ಆಗೋದಿಲ್ಲ. ಯಾವಾಗ? ದೇವರೊಂದಿಗೆ ನಾವಿರುವಾಗ, ದೇವರು ನನ್ನೊಂದಿಗೆ ಇರುವಾಗ. ಉದಾಹರಣೆಗೆ, ನನಗೆ ಒಂದು ಕೆಲಸ ಸಿಕ್ತದೆ. ಇಲ್ಲ ಸರಿ, ನನ್ನ ಮಗಳಿಗೆ ಒಂದು ಕೆಲಸ ಸಿಗ್ತದೆ. ಅವಳನ್ನು ನಾನು ಕೆಲಸಕ್ಕೆ ಕಳಿಸ್ತೇನೆ, ಇಲ್ಲ ಅವನನ್ನು ನಾನು ಕೆಲಸಕ್ಕೆ ಕಳಿಸ್ತೇನೆ. ಹೇಳ್ತೇನೆ, ನಾನು ಕೆಲಸಕ್ಕೆ ಹೋಗಬೇಕು ಪಪ್ಪ, ಮಮ್ಮ ನಾನು ಕೆಲಸಕ್ಕೆ ಹೋಗ್ಬೇಕು, ನಾನು ಕೆಲಸಕ್ಕೆ ಸೇರ್ಕೊಳ್ಳದ ಅಂತ ಕೇಳ್ಬೇಕಾದ್ರೆ ಅಪ್ಪ ಹೇಳ್ತಾನೆ, ಹೋಗು ಮಗಳೇ ಕೆಲಸಕ್ಕೆ ಸೇರ್ಕೋ, ತೊಂದರೆ ಇಲ್ಲ. ಮನೇಲಿ ಎಷ್ಟೋ ಕೆಲಸಗಳುಂಟು, ಮನೇಲಿರುವಂತ ಜವಾಬ್ದಾರಿನ ಪೂರಿಸ್ಲಿಕ್ಕೆ ಎಷ್ಟೋ ಕೆಲಸಗಳುಂಟು.
ಮಗನಾಗಿರ್ಬೋದು ಮಗಳಾಗಿರ್ಬೋದು, ಮಗಳಾಗಿ ನಾನು ಚಿಂತಿಸ್ತೇನೆ ಎಂಬುದಾದರೆ ಮಗಳಾಗಿರುವ ಮನೆಯಲ್ಲಿ ಅಡುಗೆ ಮಾಡಬೇಕು, ಬಟ್ಟೆ ತೊಳಿಬೇಕು, ಮನೆ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಒಂದು ತಂಗಿ ಇದ್ದಾಳೆ ಓದಿಸ್ಬೇಕು, ತಮ್ಮನಿದ್ದಾನೆ ಓದಿಸ್ಬೇಕು, ಈಗ ಮಗ ಮನೆಯ ಬಗ್ಗೆ ಕಾಳಜಿ ಬೇಕು. ಆದ್ರೂ ತಂದೆ ಹೇಳ್ತಾನೆ ಮಗಳು ಕೇಳಬೇಕಾದ್ರೆ ನಾನು ಕೆಲಸಕ್ಕೆ ಹೋಗಲ್ಲ ಅಂತ ಹೇಳ್ಬೇಕಾದ್ರೆ ಆಯ್ತು ಹೋಗು ಮಗಳೇ ನಿನಗೆ ಬೇಸರ ಆಗೋದು ಬೇಡ ನೀನು ಕೆಲಸಕ್ಕೆ ಹೋಗು ಅಂತ ಕಳಿಸ್ತಾನೆ. ಹೀಗೆ ನಾನು ಕಳಿಸ್ಬೇಕಾದ್ರೆ ನಾನು ಎಂಬ ಪದವನ್ನು ನಾನು ಮತ್ತೊಬ್ಬರಿಗೆ ನಾನು ಒಪ್ಪಿಸಿ ಕೊಡ್ತೇನೆ. ಓಕೆ, ಯಾರಿಗೆ? ಓಕೆ, ಬ್ರದರ್ ರಿಚರ್ಡ್ಗೆ ನಾನು ಒಪ್ಪಿಸಿ ಕೊಡ್ತೇನೆ. ರಿಚರ್ಡ್ನ ಮಗಳು ಕೆಲಸಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ ರಿಚರ್ಡ್ ಹೇಳ್ತಾರೆ, ಆಯ್ತು ಬಂಗಾರ ನೀನು ಹೋಗು ಮಗಳೇ, ತೊಂದರೆ ಇಲ್ಲ, ನೀನು ಕೆಲಸಕ್ಕೆ ಹೋಗು ಅಂತ ಹೇಳಿ ಕಳಿಸ್ತಾರೆ. ಮಗಳು ಕೆಲಸಕ್ಕೆ ಹೋಗ್ತಾಳೆ, ಒಳ್ಳೆ ಕೆಲಸ, ಅವಳಿಗೆ ಪರ್ಮಿಟ್ ಆಗುವಂತ ಒಂದು ಸಂದರ್ಭನೂ ಸಹ ಬರ್ತದೆ. ಹೀಗೆ ಕೆಲಸದಲ್ಲಿ ನಿಷ್ಠೆಯುಳ್ಳವಳಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಸಂಬಳ ತಗೊಂಡ್ರು ಸಹ ತಂದೆಗೆ ನನ್ನ ಸಂಬಳ ತಗೊಳ್ಳಿಂದ ಸಂಬಳ ಕೊಡೋದಿಲ್ಲ. ಅವಳು ಸಂಬಳ ತಗೊಳ್ತಾಳೆ, ತನ್ನ ತಂದೆಯ ಬಳಿ ಬಂದು, ಅಪ್ಪ ನನಗೆ ಇಷ್ಟು ಸಂಬಳ ಸಿಕ್ಕಿದೆ, ಈ ಸಂಬಳ ನೀವು ತೆಗೆದುಕೊಳ್ಳಿ, ಇದು ನಿಮಗೆ ಸೇರಬೇಕಾಗಿದ್ದು ಎಂಬುದಾಗಿ ಅವ್ರು ಕೊಡೋದಿಲ್ಲ. ಸೊ ಅಪ್ಪ ನೋಡ್ತಾನೆ, 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು, 5 ವರ್ಷ ಆಯ್ತು, ಕೆಲಸ ಮಾಡ್ತಾ ಇರ್ತಾನೆ, ಆದರೆ ತಂದೆಗೆ ಯಾವ ಸಂಭಾವನೆಯನ್ನು ಕೊಡುವುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ತಂದೆಯ ಮನಸ್ಸಲ್ಲಿ ಒಂದು ಕೊರತೆ ಪ್ರಾರಂಭವಾಗ್ತದೆ. ಅಯ್ಯೋ ನನ್ನ ಮಗಳು ಕೆಲಸಕ್ಕೆ ಹೋಗ್ತಾಳೆ, ಮನೆಗೆ ಬರ್ತಾಳೆ, ಒಂದು ಕೆಲಸ ಮಾಡುವುದಿಲ್ಲ, ನನಗೆ ಒಂದು ತಿಂಡಿ ಮಾಡಿ ಕೊಡುವುದಿಲ್ಲ, ಒಂದು ಕಾಫಿ ಮಾಡಿ ಕೊಡುವುದಿಲ್ಲ. ಬಂದ ತಕ್ಷಣ ಅವಳು ಅವಳ ಪಾಡಿಗೆ ಅವಳು ಮಲಗ್ತಾಳೆ, ಮನೆ ಕ್ಲೀನ್ ಮಾಡುವುದಿಲ್ಲ, ಮನೆ ಗುಡಿಸೋದಿಲ್ಲ, ತಮ್ಮಂದರಿಗೆ ಓದು ಕಲಿಸುವುದಿಲ್ಲ, ಯಾವ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರಿಯಾಗಿ ಬಿಡ್ತಾ ಇದ್ದಾಳೆ. ಅವಳು ಮಾಡುವ ಕೆಲಸಕ್ಕೆ ಮಾತ್ರ ಅವಳು ಸಮಯವನ್ನು ಕೊಟ್ಟು ತನ್ನ ಕೆಲಸಕ್ಕೆ ಮುಖ್ಯಸ್ಥನ ಕೊಡ್ತಾ ಇದ್ದಾಳೆ ಅಂತೇಳಿ ತಂದೆ ಕುತ್ಕೊಂಡು ಯೋಚನೆ ಮಾಡ್ತಾರೆ. ಯೋಚನೆ ಮಾಡುವಾಗ ತಂದೆಗೆ ಒಂದು ದಿನ ಅರಿವಾಗ್ತದೆ, ಛೇ ನಾನು ಅವಳನ್ನ ಕೆಲಸಕ್ಕೆ ಕಳುಹಿಸಿದ ತಪ್ಪು, ನಾನು ಅವಳನ್ನ ಕೆಲಸಕ್ಕೆ ಕಳಿಸಬಾರ್ದಾಗಿತ್ತು, ನಾನು ಅವಳ ಮೇಲಿನ ಪ್ರೀತಿಯ ನಿಮಿತ್ತವಾಗಿ, ಅವಳ ಮೇಲಿನ ವಿಶ್ವಾಸದ ನಿಮಿತ್ತವಾಗಿ ತನ್ನ ಮನೆಯನ್ನು ಹಾಗೂ ತನ್ನ ಕೆಲಸವನ್ನು ಒಂದೇ ರೀತಿಯಾಗಿ ನೋಡಿ ಕುಟುಂಬ ಜವಾಬ್ದಾರಿಯನ್ನು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ಆಶಿಸಿದೆ. ಆದರೆ ಇವಳಿಗೆ ಯಾವ ಒಂದು ಕರ್ತವ್ಯವಿಲ್ಲದೆ ಕುಟುಂಬದ ಮೇಲೆ ಜವಾಬ್ದಾರಿ ಇಲ್ಲದೆ ತನ್ನ ಕೆಲಸವನ್ನು ಮಾತ್ರ ಮಾಡುತ್ತಾ, ತನ್ನ ಕೆಲಸದ ಬಗ್ಗೆ ಮಾತ್ರ ಚಿಂತಿಸುತ್ತಾ, ತನ್ನ ಸಂಬಳವನ್ನು ಮಾತ್ರ ಚಿಂತಿಸುತ್ತಾ ಸ್ವಾರ್ಥಿಯಾಗಿ ಇವಳು ತನ್ನ ಸೇವೆಯನ್ನ ಮಾಡಲಿಲ್ಲ, ಮನೆಗೆ ಒಂದು ಒಳ್ಳೆಯ ಮಗಳಾಗಿ ನಿಲ್ಲಲಿಲ್ಲ, ಮನೆಯನ್ನು ಪೋಷಿಸಲಿಲ್ಲ, ಒಂದು ಮನೆಗೆ ಯಾವುದೇ ಜವಾಬ್ದಾರಿಯುತ ಒಂದು ಮಗಳಾಗಿ ಇವಳು ನಿಲ್ಲಲಿಲ್ಲವಲ್ಲ ಅಂತೇಳಿ ತಂದೆ ತನ್ನ ಮಗಳಿಗೆ ಹೇಳ್ತಾಳೆ, ಇನ್ನು ನಿನ್ನ ನಾಳೆಯಿಂದ ಕೆಲಸಕ್ಕೆ ಹೋಗಬಾರ್ದು, ಇನ್ನು ನೀನು ಕೆಲಸಕ್ಕೆ ಹೋಗುವುದನ್ನ ಬಿಟ್ಟು ಬಿಡಬೇಕು. ಮಗಳು ಹೇಳ್ತಾಳೆ, ಅಪ್ಪ ಯಾಕೆಪ್ಪ ನಾನು ಕೆಲಸಕ್ಕೆ ಹೋಗ್ತೇನೆ. ಇಲ್ಲ ನೀನು ಕೆಲಸಕ್ಕೆ ಹೋಗ್ಬೇಡ. ಆದರೆ ತಂದೆ ಹೇಳೋದಿಲ್ಲ, ಯಾತಕ್ಕೆ ನಿನ್ನ ಕೆಲಸದಿಂದ ತೆಗೀತಾ ಇದ್ದೀನಿ, ಹೋಗ್ಬೇಡ ಅಂತ ಹೇಳ್ತಾ ಇದ್ರೆ ತಂದೆ ಹೇಳೋದಿಲ್ಲ. ಅದು ಮಗಳಿಗೂ ಸಹ ಅರಿವಾಗುವುದಿಲ್ಲ. ಮಗಳು ಆದರೂ ಹಲವು ಬಾರಿ ಹೇಳ್ತಾಳೆ, ತಂದೆ ಹೇಳ್ತಾನೆ, ಇಲ್ಲ ನಿನಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಇಲ್ಲ, ನಿನಗೆ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ನೀನು ಹಾಗೆ ಹೋಗಿಬಿಡು, ನೀನು ಬರಬೇಡ, ಮನೆಗೆ ಬರಬೇಡ. ಕೊನೆಗೆ ತಂದೆ ತನ್ನ ಮಗಳ ಕೆಲಸವನ್ನ ನಿಲ್ಲಿಸುತ್ತಾನೆ, ಮಗಳು ತನ್ನ ಮನೆಯಲ್ಲಿ ಇರ್ತಾಳೆ. ಆದರೆ ಮಗಳಿಗೆ ಅರಿವಾಗಲಿಲ್ಲ, ಯಾಕೆ ನನ್ನ ಕೆಲಸ ಹೋಯಿತು, ಯಾಕೆ ನನ್ನ ತಂದೆ ನನ್ನ ಕೆಲಸದಿಂದ ತೆಗೆದು ಹಾಕಲಿಕ್ಕೆ ಕೆಲಸಕ್ಕೆ ಹೋಗಬೇಡ ಅಂತ ಹೇಳಿದ್ರು ಅಂತೇಳಿ ಮಗಳು ಆಲೋಚನೆ ಮಾಡಲೇ ಇಲ್ಲ. ಆದರೆ ತಂದೆಯ ಬಗ್ಗೆ ಅವಳು ಕೆಟ್ಟದಾಗಿ ಚಿಂತಿಸಿದಳು, ತಂದೆಯ ಬಗ್ಗೆ ಕೆಟ್ಟದಾಗಿ ಚಿಂತಿಸಿದಳು. ಆದರೆ ಅವಳಿಗೆ ಅರಿವಾಗಲಿಲ್ಲ, ನಾನು ನನ್ನ ಕುಟುಂಬದಲ್ಲಿ ಒಂದು ಒಳ್ಳೆಯ ಮಗಳಾಗಿ ಜವಾಬ್ದಾರಿಯಾಗಿ ಮನೆಯ ಕೆಲಸವನ್ನು ಮಾಡುತ್ತಾ, ತಂದೆಗೂ ನನ್ನ ಒಡಹುಟ್ಟಿದವರಿಗೂ ಊಟವನ್ನು ಬೇಯಿಸಿಕೊಡುತ್ತಾ, ಮನೆಯನ್ನು ಶುದ್ಧ ಮಾಡುತ್ತಾ, ಕೆಲಸಕ್ಕಿಂತ ಅತಿ ಶ್ರೇಷ್ಠವಾದ ಜವಾಬ್ದಾರಿ ನನ್ನ ಕುಟುಂಬವಾಗಿದೆ, ನನ್ನ ಕುಟುಂಬದ ಮೇಲೆ ಕಾಳಜಿಯನ್ನು ಮಾಡಬೇಕು ಎಂಬುದಾಗಿ ಆಕೆ ಎಣಿಸಲೇ ಇಲ್ಲ. ತನ್ನ ತಂದೆಯನ್ನು ದೂಷಿಸುತ್ತಾ, ತನ್ನ ತಂದೆಯ ಬಗ್ಗೆ ಕೆಟ್ಟದನ್ನು ಚಿಂತಿಸುತ್ತಾ ಆಕೆ ಪ್ರಶ್ನೆಯಾಗಿಯೇ ನಿಂತು ಹೋದಳು. ಇದೇ ಆಗಿದೆ ನಮ್ಮ ಜೀವನದಲ್ಲಿಯೂ ಸಹ. ನಾವು ಇದೆಲ್ಲ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ಒಂದು ಪಕ್ಷ ಕೆಲಸ ಮಾಡ್ತಾ ಇರುವಂತಹ ಹೆಂಡತಿಯಾಗಿರ್ಬೋದು ನೀವು, ಅಥವಾ ಗಂಡನಾಗಿರ್ಬೋದು ನೀವು, ಸಾಧಾರಣವಾಗಿ ಹೆಚ್ಚಾಗಿ ಹೆಂಡತಿಯರಾಗಿರ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ನಿಮ್ಮನ್ನ ಕೆಲಸಕ್ಕೆ ಹೋಗಬೇಡ ಎಂದು ಹೇಳುವುದಾದರೆ ಅದನ್ನು ಕುರಿತು ಯೋಚನೆ ಮಾಡಬೇಕು.
ನಾನು ನನ್ನ ಕುಟುಂಬದಲ್ಲಿ ಒಂದು ಒಳ್ಳೆಯ ಹೆಂಡತಿಯಾಗಿದ್ದೆ. ಗಂಡನನ್ನು ಪ್ರೀತಿಸಿ, ಗಂಡನನ್ನು ಗೌರವಿಸಿ, ಗಂಡನೊಂದಿಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸಂತೋಷವನ್ನು ಕೊಡ್ತಾ ಇದ್ದ. ನನ್ನ ಮಕ್ಕಳಿದ್ದರೆ ಅವರಿಗೆ ಊಟವನ್ನು ಕೊಡ್ತಾ ಇದ್ದ, ಅಥವಾ ಮಗುವಿಗೆ ನಾನು ನನ್ನ ಮಕ್ಕಳಿಗೆ ನನ್ನ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದ, ನನ್ನ ಮನೆಯನ್ನು ಶುದ್ಧೀಕರಿಸ್ತಾ ಇದ್ದ, ನನ್ನ ಜವಾಬ್ದಾರಿಯಾದ ಕೆಲಸವನ್ನು ನಾನು ಮಾಡ್ತಾ ಇದ್ದ. ಯೋಚಿಸಿ ನೋಡಬೇಕು ಎಷ್ಟೋ ಜನ ಈ ಒಂದು ವಿಷಯದಲ್ಲಿ ಪ್ರಾಮಾಣಿಕತೆಯನ್ನು ತೋರಿಸಿದ ಗಂಡನಿಂದ ದೂರವಾದವರುಂಟು, ಹೆಂಡತಿಯಿಂದ ದೂರವಾದವರುಂಟು, ಮನಸ್ತಾಪ ಬಂದದ್ದುಂಟು. ಎಷ್ಟೋ ಜನ ಈ ರೀತಿ ಕೆಲಸವನ್ನು ಕಳೆದುಕೊಂಡವರು ಸಹ ಇರಬಹುದು. ಆದರೆ ನಮಗೆ ಅರಿವಾಗಬೇಕು ಇದನ್ನೇ. ಇದನ್ನು ಎಷ್ಟು ಹೇಳ್ತಾರೆ, ನನ್ನಲ್ಲಿಯೂ ಪಿತನು ನನ್ನಲ್ಲಿಯೂ ನಾನು ಪಿತನಲ್ಲಿ ಇರುವುದು ನಿಮಗೆ ಅರಿವಾಗುವುದು, ಆಗಮನದಟ್ಟಾಗುವುದು. ಹಾಗೆ ನನ್ನ ಜೀವನದಲ್ಲಿ ನನ್ನಲ್ಲಿ ಒಳ್ಳೆಯತನ, ಕುಟುಂಬವೆಂಬ ಸ್ತ್ರೀಯಾಗಿರುವ ನಾನು, ಕುಟುಂಬ ಸ್ತ್ರೀಯಾಗಿರುವ ನಾನು, ಕುಟುಂಬ ಪುರುಷನಾಗಿರುವ ನಾನು, ತಂದೆಯ ಸ್ಥಾನದಲ್ಲಿರುವ ನಾನು, ಅಥವಾ ತಾಯಿಯ ಸ್ಥಾನದಲ್ಲಿ, ಹೆಂಡತಿಯ ಸ್ಥಾನದಲ್ಲಿ, ಗಂಡನ ಸ್ಥಾನದಲ್ಲಿ, ಮಗನ ಸ್ಥಾನದಲ್ಲಿರುವಾಗ ನಾನು ಯಾರು ಎಂಬುದನ್ನ ನಾನು ಅರಿವಾಗಿಸಬೇಕು, ನಾನು ಮನದಟ್ಟಾಗಿಸಬೇಕು, ನನ್ನ ಕರ್ತವ್ಯವನ್ನ ನಾನು ನಿಷ್ಠೆಯಿಂದ ಪಾಲಿಸಬೇಕು. ಅದು ದೈವತ್ವ. ನನ್ನ ಜವಾಬ್ದಾರಿಯನ್ನು, ಕುಟುಂಬದ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಿಸುವಾಗ ಅದು ದೈವತ್ವ. ನನ್ನ ಕುಟುಂಬಕ್ಕೆ ನಾನು ಪ್ರಾಮಾಣಿಕತೆಯನ್ನು ಕೊಡದೆ, ನನ್ನ ಕುಟುಂಬಕ್ಕೆ ನಾನು ಪ್ರಾಮುಖ್ಯತೆಯನ್ನು ಕೊಡದೆ, ಕೆಲಸಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟು ನಾನು ಜೀವಿಸುವುದಾದರೆ ಅದು ದೈವತ್ವವಲ್ಲ. ಇರುವುದರ ಅದಕ್ಕೆ ಹೇಳುದು, ಇರುವುದೆಲ್ಲವನ್ನ ತೆಗೆದಾಕಲ್ಪಡುತ್ತದೆ. ದೇವರು ಆಶೀರ್ವದಿಸಿ ಕೊಡ್ತಾರೆ, ಆದರೆ ದೇವರು ನಮಗೆ ಆಶೀರ್ವಾದಿಸಿ ಕೊಟ್ಟದ್ದನ್ನ ನಾವಾಗಿ ನಾವೇ ಕಳ್ಕೊಳ್ತೇವೆ ನಮ್ಮ ಅಪ್ರಾಮಾಣಿಕತೆಯಿಂದ. ದೇವರು ತನ್ನ ಮಗಳೆಂದು ತನ್ನ ಮಗನೆಂದು ನಮ್ಮನ್ನ ಈ ಲೋಕಕ್ಕೆ ಕಳುಹಿಸಿ ಈ ಲೋಕದಲ್ಲಿ ತನ್ನಂತೆ ಜೀವಿಸುವುದಕ್ಕಾಗಿ ನಮ್ಮನ್ನು ಕಳುಹಿಸುತ್ತಾರೆ. ನೀವು ಈ ಲೋಕಕ್ಕೆ, ನೀವು ನನ್ನನ್ನು ಆರಿಸಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯಾಕೆ ನೀವು ಈ ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು ಎಂಬುದಕ್ಕಾಗಿ. ಆದರೆ ಸಫಲರಾಗುವುದಕ್ಕಾಗಿ ದೇವರ ಮಗಳಾಗಿ ಮಗನಾಗಿ ನನ್ನನ್ನು ಈ ಲೋಕಕ್ಕೆ ಕಳುಹಿಸಿರುವಾಗ ನಾನು ನನ್ನ ದಿನನಿತ್ಯದ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ಅಥವಾ ನಾನು ಮಾಡುವ ಕೆಲಸ ಕಾರ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕನಾಗಿ ನಿಂತಿದ್ದೇನೆ ಎಂಬುದನ್ನು ನಾನು ಪರರಿಗೆ ಮನದಟ್ಟು ಮಾಡುತ್ತಾ ಇದ್ದೇನೆ ಎಂಬುದನ್ನು ಗ್ರಹಿಸಬೇಕು. ನನ್ನ ಜವಾಬ್ದಾರಿಗಳನ್ನ ನಾನು ಮಾಡಬೇಕು. ನನ್ನ ಪತಿಯ ಮುಂದೆ, ನನ್ನ ಪತ್ನಿಯ ಮುಂದೆ, ನನ್ನ ಹೆತ್ತವರ ಮುಂದೆ ನನ್ನ ಪ್ರಾಮಾಣಿಕತೆಯನ್ನು ನಾನು ತೋರಿಸಬೇಕು. ಮನೆಯಲ್ಲಿ ಬೇಜವಾಬ್ದಾರಿಯನ್ನು ತೋರಿಸುವ ನಾನು ಕೆಲಸದಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಬೇಕಾದ್ರೆ ನಾನು ಹೋಗಿ ಮಲ್ಕೊಂಡು ಸುಮ್ಮನೆ ಇರ್ತಾರ? ಕೆಲಸಕ್ಕೆ ಹೋಗಿ ನಾನು ಮಾಡಬೇಕಾಗಿರುವಂತಹ ಕರ್ತವ್ಯನ ಮಾಡದಿದ್ರೆ ಸುಮ್ಮನೆ ಇರ್ತಾರ? ಅಲ್ಲಿ ಓಡಿಸ್ಬಿಡ್ತಾರೆ. ಅಯ್ಯೋ ಕೆಲಸಕ್ಕೆ ಹೋಗುವಾಗ ಚಂದ ಫ್ರೆಂಡ್ಸ್ ಗಳಿದ್ರು, ಒಳ್ಳೆ ಮಾತಾಡ್ತಾ ಇದ್ರು, ಎಲ್ಲ ಆಗ್ತಾ ಇತ್ತು. ಅಯ್ಯೋ ಕೆಲಸ ಬಿಟ್ಟು ಈಗ ಮನೇಲಿದ್ದೀನಿ, ಏನಪ್ಪಾ ಮಾಡುದು, ಡಿಪ್ರೆಸ್. ಕಾರಣ ಯಾರು ನಾನು. ನನ್ನಲ್ಲಿ ಒಳ್ಳೆಯತನವಿದ್ರೆ, ನನ್ನಲ್ಲಿ ಪ್ರಾಮಾಣಿಕತೆ ಇದ್ರೆ, ನನ್ನಲ್ಲಿ ವಿಧೇಯತೆ ಇದ್ದಿದ್ರೆ ನನ್ನ ಕುಟುಂಬದ ಕಾರ್ಯಗಳಲ್ಲಿ ನಾನು ವಿಶ್ವಾಸಿಯಾಗಿರ್ತಾ ಇದ್ದೆ. ನನ್ನ ಗಂಡನಿಗೋ ಅಥವಾ ನನ್ನ ತಂದೆಗೋ ನನ್ನ ತಾಯಿಗೋ ನಾನು ಎಷ್ಟು ಪ್ರಾಮಾಣಿಕನು, ಪ್ರಾಮಾಣಿಕಳು ಎಂಬುದನ್ನು ನಾನು ಮನದಟ್ಟು ಮಾಡಿಕೊಳ್ತಾ ಇದ್ದೆ. ಆದರೆ ಕೆಲವು ನಮ್ಮ ದುಷ್ಟ ಗುಣಗಳ ಕಾರಣ, ಅಟಮಾರಿತನಗಳ ಕಾರಣ, ನಾವು ಸೋಲಲಾಗದ ಕಾರಣ ಹೋಗುವಾಗ ದೇವರು ನೋಡ್ತಾರೆ, ಇವನು ನಾನು ಮೆಚ್ಚುಗೆಗೆ ಪಾತ್ರನಲ್ಲ, ಇವಳು ಮೆಚ್ಚುಗೆಗೆ ಪಾತ್ರನಲ್ಲ, ಇವಳಿಗೆ ನಾನು ಮಾಡಿದ್ದನ್ನು ನಾನು ಮಾಡಿದಾದರೆ ಈ ಸ್ಥಾನವನ್ನು ಅಲಂಕರಿಸಿಕೊಳ್ಳಲು ಇವಳು ಯೋಗ್ಯಳಲ್ಲ ಎಂಬುದಾಗಿ ಕಿತ್ತು ಬಿಡ್ತಾರೆ. ಅದು ದೇವರು ಹೇಳ್ತಾರೆ, ನಿನ್ನ ಕೈಯಿಂದ ಕಿತ್ತು ನಾನು ಮತ್ತೊಬ್ಬರಿಗೆ ಕೊಡುತ್ತೇನೆ. ಪ್ರಿಯರೇ, ನಾವು ಅರಿಯಬೇಕು. ಎರಡನೇ ಹಂತದ ಈ ಒಂದು ವಾಕ್ಯವನ್ನು ನಾವು ನಮ್ಮ ಜೀವನದಲ್ಲಿ ಇಟ್ಟುಕೊಳ್ಬೇಕು. ನಾನು ಪ್ರಾಮಾಣಿಕ ಅಂದ್ರೆ ನನ್ನ ಕರ್ತವ್ಯಗಳನ್ನು ನಾನು ಪಾಲಿಸಬೇಕು. ದೈವತ್ವ, ಒಬಿಡಿಯನ್ಸ್, ದೈವತ್ವ. ಈ ದೈವತ್ವವನ್ನ ಕಳೆದುಕೊಂಡ ಕಾರಣವೇ ಆದಾ ಮತ್ತು ಏವಳು ಏದೇನ್ ತೋಟದಿಂದ ಹೊರಗಟ್ಟಲ್ಪಟ್ಟರು. ಅಲ್ಲಿ ಅವರು ಪ್ರಾಮಾಣಿಕವಾಗಿರಲಿಲ್ಲ. ದೇವರ ಮಕ್ಕಳಾಗಿ ದೇವರ ಶ್ವ ಮೊಟ್ಟ ಮೊದಲಿಗೆ ಬಂದಂತ ನಮ್ಮ ಆದಿ ತಂದೆ ತಾಯಿ ಇರಲಿಲ್ಲ. ಅಲ್ಲಿ ದೇವರ ಮುಂದೆ ಪ್ರಾಮಾಣಿಕವಾಗಿಲ್ಲ. ದೇವ್ರು ಕೊಟ್ರು, ಎಲ್ಲವನ್ನು ಕೊಟ್ರು, ಹೋಗಿ ಸಂತೋಷವಾಗಿರಿ, ಎಲ್ಲ ಮಾಡಿ, ಎಲ್ಲ ತಿನ್ನಿ, ಗಮ್ಮತ್ತಾಗಿರಿ, ಬೆತ್ತನೆಯಾಗಿ ಇದ್ರು, ಇಬ್ಬರಿಗೂ ಏನು ಇಲ್ಲ, ಯಾವ ಸಂಕೋಚ ಇಲ್ಲ, ಏನು ಇಲ್ಲ. ಬೆತ್ತಲೆಯಾಗಿದ್ರು ಇಬ್ರು ಪುರುಷರಿಬ್ಬರು, ಸ್ತ್ರೀಯರಿಬ್ಬರು, ಸ್ತ್ರೀ ಪುರುಷರು ಬೆತ್ತಲೆಯಾಗಿ ಇದ್ದರು.
ಎಲ್ಲ ಅನುಭವಿಸಿ, ಆದ್ರೆ ಈ ಒಂದೇ ಒಂದು ಮರದ ಹತ್ರ ಮಾತ್ರ ಹೋಗ್ಬೇಡಿ, ಆ ಹಣ್ಣನ್ನು ಮಾತ್ರ ತಿನ್ಬೇಡಿ ಅಷ್ಟೇ. ಅದಕ್ಕಿಂತ ಒಳ್ಳೆ ಒಳ್ಳೆ ಮರಗಳು, ಅದಕ್ಕಿಂತ ಒಳ್ಳೆ ಒಳ್ಳೆ ರುಚಿಯಾಗಿರುವಂತ ಮರಗಳು, ಆದ್ರೆ ಅಲ್ಲಿ ಹೋಗಿ ತಿನ್ಬೇಡ, ಅದನ್ನ ಮುಟ್ಟಬೇಡ ಅಂದ್ರು. ದೇವರ ಮಕ್ಕಳು, ದೇವರಾಗಿಯೇ ಜೀವಿಸಿದವರು, ದೇವರ ಸನ್ನಿಧಿಯಲ್ಲಿ ಆದ ಮತ್ತು ಅವಳು ದೈವತ್ವದಲ್ಲಿಯೇ ಇದ್ದವರು. ಅವರಿಗೆ ಪಾಪವೆಂಬ ಅರಿವಿಲ್ಲ, ಪಾಪ ಎಂಬುದಿಲ್ಲ, ಮೋಸ ಎಂಬುದಿಲ್ಲ, ವ್ಯಭಿಚಾರ ಎಂಬುದಿಲ್ಲ, ಕೆಟ್ಟತನ ಎಂಬುದಿಲ್ಲ, ಸುಳ್ಳು ಎಂಬುದಿಲ್ಲ, ಯಾವುದೇ ವಿಧವಾದಂತಹ ಪಾಪದ ಅರಿವೇ ಇಲ್ಲ. ಯಾಕೆಂದರೆ ದೇವರ ಮಕ್ಕಳು ದೇವರಾಗಿಯೇ ಇದ್ದರು, ದೇವರು ತನ್ನ ಸ್ವರೂಪದಲ್ಲಿಯೇ ತನ್ನಂತೆಯೇ ದೇವರು ಸೃಷ್ಟಿ ಮಾಡಿದರು. ತನ್ನಂತೆಯೇ ಸೃಷ್ಟಿ ಮಾಡಿದಂತಹ ದೇವರು ದೈವತ್ವವನ್ನು ಕೊಟ್ಟು ಇಡೀ ಸೃಷ್ಟಿಯಲ್ಲಿರುವಂತಹ ಎಲ್ಲ ಜೀವ ಜಲ ಜಂತುಗಳ ಮೇಲೆ, ಮೃಗ ಪಕ್ಷಿಗಳ ಮೇಲೆ ಅಧಿಕಾರವನ್ನು ಕೊಟ್ಟರು, ಅಧಿಕಾರಿಗಳಾಗಿ ಮಾರ್ಪಡಿಸಿದರು. ಅವುಗಳೆಲ್ಲವೂ ಮನುಷ್ಯರಾಗಿರುವಂತಹ ಆದಾಮ ಅವಳಿಗೆ ವಿಧೇಯರಾಗುವಂತೆ ದೇವರು ಮಾಡಿದರು. ಕಾರಣ ಏನು? ದೇವ ಸ್ವಭಾವದಲ್ಲಿ ಅವರದು ದೇವರಾಗಿ, ದೇವರ ಮಗ ದೇವರ ಸ್ವಭಾವದಲ್ಲಿ ಅವರು ಜನಿಸಿದ್ದರು. ಆದರೆ ದೇವರು ಒಂದು ಮಾತನ್ನು ಹೇಳಿದ್ರಷ್ಟೇನೆ, ಆ ಮರದ ಹಣ್ಣನ್ನು ತಿನ್ನಬೇಡ ಅಷ್ಟೇ. ನೋಡಿ, ದೈವತ್ವವನ್ನು ಕಳೆದುಕೊಳ್ಳಿಕ್ಕೆ ಏನು ಕಾರಣವಾಯಿತು? ದೇವರಿಗೂ ಆದಾಮವಳಿಗೂ ವ್ಯತ್ಯಾಸವೇ ಇರಲಿಲ್ಲ. ದೇವರ ಜೊತೆ ಸಂಚರಿಸ್ತಾ ಇದ್ರು, ದೇವರ ಜೊತೆ ಮಾತನಾಡ್ತಾ ಇದ್ರು, ದೇವರ ಜೊತೆ ಕುತ್ಕೊಳ್ತಾ ಇದ್ರು. ನೋಡಿ, ಅಲ್ಲಿ ನಾವು ಕೊತ್ತಿ ಆ ಪ್ರಸಂಗದಲ್ಲಿ ನಾವು ನೋಡ್ತೇವೆ, ದೇವರು ಬರುತ್ತಿರುವಂತಹ ಸಪ್ಪಳ ಅವರಿಗೆ ಕೇಳ್ತದೆ. ದೇವರು ಬರೋದವರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ದೇವರ ಶಬ್ದ ಕೇಳಿಸ್ತದೆ ಅಂದ್ರೆ ದೇವರು ಬರುವಂತಹ ಅನುಭವ ಅವರಿಗೆ ಗೊತ್ತಿತ್ತು. ಯಾವಾಗ ಇವರು ತಿನ್ನಬಾರದು ಎಂಬಂತ ಮರದ ಹಣ್ಣನ್ನ ತಿಂದರೋ, ತಿಂದ ತಕ್ಷಣ ದೇವರು ಬರ್ತಾರೆ ಎಂಬುದನ್ನು ಕಂಡ ತಕ್ಷಣ ಅವರು ಎಲೆಗಳ ಮಧ್ಯೆ ಹೋದ್ರು. ಅಷ್ಟು ಜನ ದೇವರು ಬರ್ತಾರೆ ಅಂದ ತಕ್ಷಣ ದೇವರ ಬಳಿ ಓಡಿ ಹೋಗ್ತಾ ಇದ್ರು, ದೇವರ ಸಪ್ಪಳಕ್ಕೆ ಕಿವಿಗೊಡ್ತಾ ಇದ್ರು, ದೇವರು ಬರುವಾಗಲೇ ಅವರ ಬಳಿ ಹೋಗ್ತಾ ಇದ್ರು. ದೇವರ ಕಣ್ಣಿಗೆ ಯಾವತ್ತೂ ಅವರು ಮರೆಯಾಗಿರಲಿಲ್ಲ, ದೇವರೊಂದಿಗೆಯೇ ಇದ್ದರು. ಆದರೆ ಯಾವಾಗ ಮರದ ಹಣ್ಣನ್ನು ತಿಂತಾರೋ, ಅವರ ಕಣ್ಣಿಗೆ ದೇವರು ಮರೆಯಾದರು, ದೇವರ ಕಣ್ಣಿಗೆ ಅವರು ಮರೆಯಾದರು. ದೇವರು ಕೇಳಿದರು, ಅದಾಮ್ ಎಲ್ಲಿರುವೆ, ನೀ ಎಲ್ಲಿರುವೆ, ಅದಾಮ್ ಎಲ್ಲಿರುವೆ. ಮರದ ಎಲೆಗಳ ಮಧ್ಯೆ ಹೋಗಿ ನಿಂತುಕೊಂಡಿದ್ದರು. ಏನು ಕಾರಣ? ದೈವತ್ವವನ್ನು ಕಳೆದುಕೊಂಡ ಕಾರಣ. ದೇವರು ಕೊಟ್ಟಂತಹ ದೈವತ್ವವನ್ನು ಕಳೆದುಕೊಂಡರು. ಬೆತ್ತಲೆ ಎಂಬುದು ಇಬ್ಬರಿಗೂ ಅರಿವಾಯಿತು. ಇಷ್ಟು ಕಾಲ ಅರಿವಾಗದೇ ಇರುವಂತಹ ಅವರಿಗೆ ಆ ದೇವರ ಮಾತನ್ನು ನಿರಾಕರಿಸುವಾಗ, ಒಬಿಡಿಯನ್ಸ್, ಮಿಸ್ ಒಬಿಡಿಯನ್ಸ್ ಮಾಡುವಾಗ ಯಾವಾಗ ದೇವರ ಮಾತಿಗೆ ಅವರು ವಿಧಿಯರಾಗಲಿಲ್ಲವೋ ಆಗ ಅವರು ಬೆತ್ತಲಾಗಿದ್ದಾರೆ ಎಂದು ಅರಿವಾಯಿತು. ಅಲ್ಲಿ ತನಕ ಅವರಿಗೆ ಬೆತ್ತಲು ಎಂಬ ಪದವೇ ಗೊತ್ತಿರಲಿಲ್ಲ. ಅವರ ಕಣ್ಣುಗಳಲ್ಲಿ ಪಾಪವೆಂಬುದೇ ಇರಲಿಲ್ಲ, ಅವರ ಮನಸ್ಸಿನಲ್ಲಿ ಪಾಪವೆಂಬುದೇ ಇರಲಿಲ್ಲ, ಅವರ ಚಿಂತನೆಯಲ್ಲಿ ಪಾಪವೆಂಬುದೇ ಇರಲಿಲ್ಲ. ಪಾಪ ಎಂಬ ಕ್ಯಾರೆಕ್ಟರೇ ಆದಾಮ್ ಅವಳಲ್ಲಿ ಇರಲಿಲ್ಲ, ಬೆತ್ತಲೆಯಾಗೇ ಇತ್ತು. ಯಾವಾಗ ದೇವರ ಮಾತಿಗೆ ಅವಿಧಿಯರಾದರೂ ಆ ಕ್ಷಣ ಆದಾಮನ್ನ ನೋಡಿ ಅವಳಿಗೂ, ಅವಳನ್ನು ನೋಡಿ ಆದಾಮಿಗೂ ಏನಾಗಿರಬಹುದು? ದೇವ ಅವರಿಬ್ಬರನ್ನ ನೋಡಿ ಅವರು ಬೆತ್ತಲಾಗಿದ್ದೇವೆ ಎಂದು ಚಿಂತಿಸಲಿಲ್ಲ. ಅವರಿಗೆ ಅರಿವಾಯಿತು ಬೆತ್ತಲಾಗಿದ್ದೇವೆ ಎಂಬುದಾಗಾದ್ರೆ ದೇವರನ್ನ ಮುಂದೆ ಬರ್ತಾ ಇದ್ದಾರೆ, ದೇವರನ್ನ ನೋಡಿಬಿಡ್ತಾರೆ, ನಾನು ದೇವರ ಮುಂದೆ ಬೆತ್ತಲಾಗಿದ್ದೇನೆ ಎಂಬುದಾಗಿ ಮುಚ್ಚಿಕೊಂಡರು. ಅರ್ಥ ಮಾಡ್ಕೊಳ್ಬೇಕು, ಅವರಿಬ್ಬರಿಗೆ ಬೆತ್ತಲೆ ಎಂಬುದು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಅವರು ಮನುಷ್ಯರಾಗಿ ಹೋದ್ರು ಆ ಕ್ಷಣ, ದೇವರಿಗೆ ಅವಿಧಿಯರಾದ ತಕ್ಷಣ ಅವರು ಮನುಷ್ಯ ರೂಪವನ್ನು ಮಾಡಿಬಿಟ್ಟು ದೈವತ್ವ ಅವರಿಂದ ದೂರವಾಗಿ ಹೋಯಿತು. ಆದರೆ ದೇವರು ಬರುವ ಸಪ್ಪಳವನ್ನು ಕೇಳಿ ದೇವರು ತನ್ನ ಬೆತ್ತಲೆಯನ್ನು ನೋಡಿಬಿಡ್ತಾರೆ ಎಂಬುದಾಗಿ ಅವರು ಅವಿತುಕೊಂಡ್ರು, ದೇವರ ಮುಂದೆ ಓಡಲಿಲ್ಲ. ಬೆತ್ತಲೆಯ ಅರಿವೇ ಪಾಪದ ಚಿಂತೆ, ಪಾಪದ ಅರಿವು. ನಿನ್ನ ಕಣ್ಣುಗಳು ತೆರೆಯಲ್ಪಡುವುದು ಸತ್ಯ ಹೊರಬಂತು. ಅಲ್ಲಿ ದೇವರಾಗಿದ್ದಂತಹ, ದೇವರೊಂದಿಗಿದ್ದಂತಹ ಆದಾಮ್ ಅವಳು ದೈವತ್ವವನ್ನು ಅಲ್ಲಿ ಕಳೆದುಕೊಂಡರು.
ಅವಿದೆಯ ನಿಮಿತ್ತ ಅವಿದೇಯತೆಯ ನಿಮಿತ್ತವಾಗಿ ಅಂದಿನಿಂದ ಇಂದಿನವರೆಗೂ ನಾವು ಅದೇ ತಪ್ಪನ್ನು ಮಾಡ್ತಾ ಇದ್ದೇವೆ. ಅವಿದೇಯತೆಯ ತಪ್ಪು. ಆ ಕಾಲದಿಂದ ಈ ಕಾಲದವರೆಗೂ ಸಾವಿರ ಸಾವಿರ ಶತಮಾನಗಳಿಂದಲೂ ನಾವು ಮಾಡ್ತಾ ಇರುವಂತ ತಪ್ಪು ದೇವರು ಮಾಡಬೇಡ ಎಂದು ಹೇಳುವುದನ್ನೇ ನಾವು ಮಾಡ್ತಾ ಇದ್ದೇವೆ. ಅದರಿಂದ ನಾವು ದೈವತ್ವವನ್ನು ಕಳೆದುಕೊಂಡಿದ್ದೇವೆ, ದೈವತ್ವವನ್ನು ಕಳೆದುಕೊಳ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ನಾವು ಆ ದೈವತ್ವದಲ್ಲಿ ನಾವು ಹೋಗಬೇಕಾದ್ರೂ ನಾವು ತಪ್ಪಿ ಹೋಗ್ತೇವೆ. ಈ ತಪ್ಪಿ ಹೋಗುವಾಗ ನಾವು ದೈವತ್ವವನ್ನು ಕಳೆದುಕೊಂಡು ಬಿಡ್ತೇವೆ. ತುಂಬಾ ಆಳವಾಗಿ ನಾವು ಧ್ಯಾನಿಸಬೇಕು, ತುಂಬಾ ಆಳವಾಗಿ ನಾವು ಚಿಂತಿಸಬೇಕು. ದೈವತ್ವ ಅಂದರೆ ದೇವರಿಂದಲೇ ಬರುವಂಥದ್ದು. ಒಂದು ಮೊಟ್ಟೆ, ಮೊಟ್ಟೆಯಿಂದಲೇ ಕೋಳಿ ಬರಬೇಕು. ಹಾಗೆ ನಮ್ಮ ಮೊಟ್ಟೆಯಿಂದ ಬಂದವರು ಕೋಳಿ, ಪ್ರಕೃತಿಯಿಂದ ಬಂದವರಲ್ಲ ನಾವು. ಆದರೆ ಪ್ರಕೃತಿಕವಾಗಿ ಜನಿಸಲ್ಪಟ್ಟವರು. ಆದಾಮವಳು ದೇವರಿಂದ ಜನಿಸಲ್ಪಟ್ಟವರು, ಅಂದರೆ ದೇವರ ಕೈಕೃತಿಯಿಂದ ಮಾಡಲ್ಪಟ್ಟವರು. ಆದರೆ ನಾವು ಆದಾಮ್ ಅವ್ವಳ ನಿಮಿತ್ತವಾಗಿ ಅವರ ದೈಹಿಕ ಸಂಬಂಧದೊಂದಿಗೆ ಪ್ರಕೃತಿಯಾಗಿ ಈ ಲೋಕದಲ್ಲಿ ಜನಿಸಿ ಬಂದಿರುವವರು ನಾವು. ಆದರೂ ಸಹ ಇಂದಿಗೂ ದೈವತ್ವವೆಂಬುದು ನಮ್ಮಲ್ಲಿ ಇದೆ. ಹೇಗೆ ಒಂದು ಕೋಳಿ ಆರುವುದನ್ನು ಮರೆತು ಬಿಡುತ್ತದೋ ಹಾಗೆ ನಾವು ಸಹ ನಮ್ಮ ದೈವತ್ವವನ್ನು ಮರೆತು ಕೂತ್ಕೊಂಡಿದ್ದೇವೆ. ವಿಶ್ವಾಸ ಹೆಚ್ಚು ಬರುವಾಗ ವಿಶ್ವಾಸವನ್ನು ಪ್ರಕಟಿಸುತ್ತೇವೆ, ವಿಶ್ವಾಸ ಕುಂದಿ ಹೋಗುವಾಗ ವಿಶ್ವಾಸದಲ್ಲಿ ನಾವು ಮರೆತು ಹೋಗ್ತೇವೆ, ಅವಿಶ್ವಾಸನ ಮರೆತು ಹೋಗ್ತೇವೆ. ಅಂದರೆ ವಿಶ್ವಾಸದಲ್ಲಿ ನಮಗೆ ಕೊರತೆ ಬರುವಾಗ ನಾವು ದೈವತ್ವವನ್ನು ಸಂಪೂರ್ಣವಾಗಿ ನಾವು ಕಳೆದುಕೊಳ್ತೇವೆ. ಆದರೂ ಸಹ ನಾನು ಹೇಳಿದೆ ಪ್ರಾರಂಭದಲ್ಲಿ, ಮಗು ತನ್ನ ತಂದೆಯಲ್ಲಿ ಕೇಳಿದಂತಹ ಆ ಉಡುಗೊರೆ ಕೇಳಿ ಕೇಳಿ ಸಿಕ್ಕಲಿಲ್ಲ. ತಂದೆ ಏರ್ಪೋರ್ಟ್ಗೆ ಹೋದಾಗಲೂ ಸಿಕ್ಕಲಿಲ್ಲ. ಆದರೆ ತಂದೆ ತನ್ನ ಮಗನು ಬರುವುದಕ್ಕೆ ಮುಂಚಿತಾನ ಊರಿಗೆ ಬರುವುದಕ್ಕೆ ಮುಂಚಿತವಾಗಿ ತನ್ನ ಮಗಳಿಗೆ ಬೇಕಾದದನ್ನ ತಂದಿಟ್ಟಿದ್ರು. ಹೀಗೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರೋದನ್ನ ದೇವರಿಟ್ಟಿದ್ದಾರೆ. ನಮಗೆ ಸಿಕ್ಕಲ್ಲ ಎಂದು ಹೇಳುವಾಗ ನಾವು ಕೊರತೆಯುಳ್ಳವರಾಗಬಾರದು, ವಿಶ್ವಾಸದಲ್ಲಿ ಕೊರತೆಯುಳ್ಳವರಾಗಬಾರದು. ಆಗ ನಾವು ಆಶೀರ್ವಾದನ ಕಳ್ಕೊಂಡು ಬಿಡ್ತೇವೆ. ಸೊ ನನ್ನ ದೇವರು ನನ್ನೊಂದಿಗಿದ್ದಾರೆ ಎಂಬ ವಿಶ್ವಾಸದಲ್ಲಿ ನಾನು ಜೀವಿಸಬೇಕು. ನನಗೂ ನನ್ನ ದೇವರಿಗಿರುವಂತಹ ಸಂಬಂಧವನ್ನು ನಾನು ಪ್ರಕಟಿಸಬೇಕು, ನನ್ನ ದೈವತ್ವವನ್ನು ನಾನು ಪ್ರಕಟಿಸಬೇಕು. ನಾವು ಈ ದಿನಗಳಲ್ಲಿ ಇದ್ದೇವೆ ಪ್ರಿಯರೇ. ನೋಡಿ, ಈ ದಿನಗಳೆಲ್ಲ ತುಂಬಾ ಕತ್ತಲಕರವಾದಂತಹ ದಿನಗಳು, ತುಂಬಾ ಕತ್ತಲಾದಂತಹ ದಿನಗಳು, ಈ ಕಾಲದ ದಿನಗಳು. ಈಗಲೂ ಸಹ ನಾವು ದೈವತ್ವವನ್ನ ಧರಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಈಗಲೂ ಸಹ ನಮ್ಮ ಹಳೆಯ ಜೀವನವನ್ನು ನಾವು ತೊರಿತಾ ಇಲ್ಲ. ನಮ್ಮಲ್ಲಿರುವಂತಹ ಕೆಟ್ಟತನ ತೊರಿತಾ ಇಲ್ಲ, ನಮ್ಮಲ್ಲಿರುವಂತಹ ಸುಳ್ಳು, ನಮ್ಮಲ್ಲಿರುವಂತಹ ಅಗೆತನ, ನಮ್ಮಲ್ಲಿರುವಂತಹ ವೈರಾಗ್ಯ, ನಮ್ಮಲ್ಲಿರುವಂತಹ ಮನಸ್ತಾಪ, ನಮ್ಮಲ್ಲಿರುವಂತಹ ಸೇಡು, ನಮ್ಮಲ್ಲಿರುವಂತಹ ಕ್ರೂರತನ, ನಮ್ಮಲ್ಲಿರುವಂತಹ ಕೆಟ್ಟತನ, ನಮ್ಮಲ್ಲಿರುವಂತಹ ಕುಡುಕುತನ, ಈಗ ಯಾವುದಕ್ಕೆ ನಾವು ಯಾವುದನ್ನ ಇವನ್ನು ತೆಗಿತಾ ಇಲ್ಲ, ನಮ್ಮಿಂದ ತೆಗಿತಾ ಇಲ್ಲ. ಈಗಲೂ ನಾವು ಬರೀ ಮತ್ತೊಬ್ಬರಲ್ಲಿ ಕೊರತೆಯನ್ನು ನೋಡ್ತಾ ಇದ್ದೇವೆ. ಕಾರಣ, ನನ್ನಲ್ಲಿ ದೈವತ್ವ ನಶಿಸಿ ಹೋಗಿದೆ, ನಾನು ದೇವರು ಎಂಬುದು ನಶಿಸಿ ಹೋಗಿದೆ. ಯಾವಾಗ ದೈವತ್ವ ನನ್ನಲ್ಲಿ ನಶಿಸಿ ಹೋಗ್ತದೋ ಹಾಗೂ ನಾನು ಈ ಲೋಕದ ವ್ಯಕ್ತಿಯಾಗಿ ಮಾರ್ಪಾಡಾಗ್ತಾನೆ. ಕೆಟ್ಟ ಮನಸ್ಸು, ಕೆಟ್ಟ ಚಿಂತನೆ, ಕೆಟ್ಟ ಆಲೋಚನೆ, ದ್ವೇಷ, ಮತ್ಸರ, ಅಗೆತನ. ನೋಡಿ, ಒಂದು ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರು ಇರ್ತಾರೆ. ಕೆಲವು ಸಾರಿ ಈ ಪತಿ ಪತ್ನಿಯರು ದಾಂಪತ್ಯ ಜೀವನದಲ್ಲಿ ಸಂತೋಷವಾಗಿರ್ತಾರೆ. ಯಾವಾಗ ಪತ್ನಿಯಾದವಳಿಗೆ ತನ್ನ ಪತಿಯಿಂದ ಬೇಕಾಗಿರೋದು ಸಿಕ್ಕೋದಿಲ್ಲವೋ, ತನ್ನ ಪತಿ ಹೇಳಿದ್ದನ್ನ ಯಾವಾಗ ಪತ್ನಿಗೆ ಪತಿ ತನ್ನ ಪತಿಯನ್ನ ಕೇಳಿದ್ದನ್ನ ಯಾವಾಗ ಪತ್ನಿಗೆ ಸಿಕ್ಕೋದಿಲ್ವೋ, ಪತಿ ಕೊಡೋದಿಲ್ವೋ, ಅಲ್ಲಿ ಪತಿಯು ತನ್ನ ದೈವತ್ವವನ್ನು ಕಳೆದುಕೊಂಡು ಬಿಡ್ತಾಳೆ. ಹಾಗೆ ಇಕ್ತ ಪತಿಯು ತನ್ನ ದೈವತ್ವವನ್ನು ಕಳೆದುಕೊಂಡು ಬಿಡ್ತಾನೆ. ದೇವರಿಂದ ಒಂದುಗೂಡಿಸಲ್ಪಟ್ಟಂತವರು ತಮ್ಮಲ್ಲಿರುವಂತಹ ದೈವತ್ವದ ಆ ಪ್ರಾಮಾಣಿಕತೆಯ ಕರೆಯನ್ನ ಮರೆತು ಬಿಡ್ತಾರೆ. ಆ ವಿವಾಹದ ಕರೆಯನ್ನ, ಒಂದು ತಂದೆ ತಾಯಿಯ ಸ್ಥಾನವೆಂಬ ಕರೆಯನ್ನ, ಇನ್ನೊಂದು ಮಗುವಿಗೆ ನಾನು ಜನ್ಮ ಕೊಡುತ್ತೇನೆ ಎಂಬಂತಹ ಪವಿತ್ರವಾದ ಕರೆಯನ್ನ ಮರೆತು ಪತಿ ಪತ್ನಿಗೆ ವಿರುದ್ಧವಾಗಿ, ಪತ್ನಿ ಪತಿಗೆ ವಿರುದ್ಧವಾಗಿ ಹೋರಾಟ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಕಾರಣ, ಅಲ್ಲಿ ದೈವತ್ವವನ್ನು ನಾವು ಕಳೆದುಕೊಂಡು ಬಿಟ್ಟಿರ್ತೇವೆ. ದೈವತ್ವವಿರುವ ಪತಿ ಪತ್ನಿಯನ್ನು ಸಹಿಸಿಕೊಳ್ಳುತ್ತಾಳೆ, ದೈವತ್ವವಿಲ್ಲದಿರುವಂತಹ ಪತ್ನಿ ತನ್ನ ಪತಿಗಾಗಿ ಯುದ್ಧ ಮಾಡುತ್ತಾನೆ.
ಹಾಗೆ ದೈವತ್ವ ಇರುವಂತಹ ಪತ್ನಿ ತನ್ನ ಪತಿಯನ್ನ ಸಹಿಸಿಕೊಳ್ತಾಳೆ, ದೈವತ್ವ ಇಲ್ಲದ ಪತ್ನಿ ತನ್ನ ಪತಿಯನ್ನ ನಾಶ ಮಾಡ್ತಾಳೆ. ಹಾಗೆ ಪತಿ ಪತ್ನಿಯರು ದೈವತ್ವವನ್ನು ಕಳೆದುಕೊಳ್ಳುವಾಗ ಹೋರಾಟ, ಆದರೆ ದೈವತ್ವದಿಂದಿರುವಾಗ ಪತಿ ಪತ್ನಿಯರು ಸಂತೋಷವಾಗಿರ್ತಾರೆ. ನೀವು ಹೇಗಿದ್ದೀರಿ, ನಾನು ಹೇಗಿದ್ದೇನೆ ಎಂಬುದನ್ನು ನಾವು ಯೋಚಿಸಿ ನೋಡಬೇಕು. ನಮ್ಮ ಮಕ್ಕಳಲ್ಲಿ ದೈವತ್ವವನ್ನು ನಾವು ತುಂಬಬೇಕು. ನಮಗೆ ದೇವರು ಕೊಡುವಂತಹ ಮಕ್ಕಳಲ್ಲಿ ದೈವತ್ವವನ್ನು ನಾವು ತುಂಬಬೇಕು. ದೇವರ ಕೈಗೆ ನಮ್ಮ ಮಕ್ಕಳನ್ನು ಒಪ್ಪಿಸಬೇಕು. ನಾನು ಯಾವಾಗಲೂ ನನ್ನ ದೇವರಲ್ಲಿ ನಾನು ಹೇಳುವುದುಂಟು. ಈಗ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳ್ತೇನೆ, ಸ್ವಾಮಿ ನೀ ನನಗೆ ಎರಡು ಮಕ್ಕಳನ್ನು ಕೊಟ್ಟಿದ್ದೀಯ ಸ್ವಾಮಿ, ಅವರನ್ನು ನಾನು ನಿನ್ನ ಹೃದಯದಲ್ಲಿ ಬಿತ್ತಿದ್ದೇನೆ ಸ್ವಾಮಿ. ನನ್ನ ಮಕ್ಕಳನ್ನ ನನ್ನ ಮಕ್ಕಳು ಹುಟ್ಟುವುದಕ್ಕೆ ಮುಂಚಿತವಾಗಿ ನಿಮ್ಮ ಹೃದಯದಲ್ಲಿ ನಾನು ಅವರನ್ನು ಬಿತ್ತಿಯಾಗಿದೆ. ನಿಮ್ಮ ಹೃದಯವೆಂಬ ಭೂಮಿಯಲ್ಲಿ ನಾನು ಅವರನ್ನು ಬಿತ್ತಿದ್ದೇನೆ. ಅಮ್ಮ ತಾಯಿ ಮಾತೆ ಮರಿಯಮ್ಮನವರೇ, ನೀವು ಅದಕ್ಕೆ ನೀರೆರಿಯಿರಿ. ಪವಿತ್ರಾತ್ಮರೇ, ನೀವು ಅದಕ್ಕೆ ಗೊಬ್ಬರವನ್ನು ಹಾಕಿರಿ ಎಂಬುದಾಗಿ ನಾನು ಹೇಳ್ತೇನೆ. ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ನನ್ನ ಮಕ್ಕಳನ್ನು ಕುರಿತು ನಾನು ಏನೇ ಭವಿಷ್ಯವನ್ನ ಆಸೆ ಆಕಾಂಕ್ಷೆಗಳನ್ನು ಕಂಡರೂ ಸಹ ನಾಳೆ ನನ್ನ ಮಕ್ಕಳು ನನ್ನ ಮುಂದೆ ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ. ವಿಧೇಯರಾಗಿರ್ತಾರೆ ಅಂತಲೂ ಗೊತ್ತಿಲ್ಲ, ಅವಿಧೇಯರಾಗಿರ್ತಾರೆ ಅಂತಲೂ ಗೊತ್ತಿಲ್ಲ. ಯಾಕೆಂದರೆ ಯಾವ ವ್ಯಕ್ತಿಯ ಜೀವನವನ್ನ ಯಾರು ಈಗೆಂದು ತೀರ್ಮಾನಿಸಲು ಸಾಧ್ಯವಿಲ್ಲ. ಅದರಿಂದ ನಾನು ನನ್ನ ದೇವರಲ್ಲಿ ಹೇಳುವುದು, ನನ್ನ ಮಕ್ಕಳನ್ನ ನಾನು ನನ್ನ ಮಕ್ಕಳು ಹುಟ್ಟುವುದಕ್ಕೆ ಮುಂಚಿತವಾಗಿ ನಿನ್ನ ಹೃದಯದಲ್ಲಿ ಬಿತ್ತಿದ್ದೇನೆ. ತಾಯೇ ನೀನು ನೀರೇರಿ, ಓ ಪವಿತ್ರಾತ್ಮರೇ ನೀವು ಗೊಬ್ಬರ ಹಾಕಿ ಫಲ ಕೊಡಿಸಿ. ಯಾಕೆಂದರೆ ಆ ಮಕ್ಕಳು ನನ್ನ ಮಕ್ಕಳಲ್ಲ, ದೇವರ ಮಕ್ಕಳು. ಹಾಗೆ ನನ್ನ ಮಕ್ಕಳಿಗೆ ನಾನು ದೈವತ್ವವನ್ನು ನಾನು ಕಲಿಸಿಕೊಡಬೇಕು. ಬರೀ ಹೇಳ್ಬಿಟ್ಟು ಕೂತ್ಕೊಳ್ಳೋದಲ್ಲ, ನನ್ನ ಮಕ್ಕಳಿಗೆ ದೈವತ್ವವನ್ನು ಕೊಡಬೇಕು. ನಾನು ಯಾವುದು ಆ ದೈವತ್ವ? ಮಕ್ಕಳೇ ಸುಳ್ಳಾಡಬೇಡಿ, ಕೆಟ್ಟದನ್ನು ಮಾಡಬೇಡಿ, ಮೋಸ ಮಾಡಬೇಡಿ, ಹೇಳುವುದನ್ನು ಕೇಳಿ, ಪ್ರಾರ್ಥಿಸಿ ಪ್ರಾರ್ಥಿಸಿ ದೇವರಲ್ಲಿ ಭರವಸೆ ಇಡಿ. ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ದೇವರು ನಿಮ್ಮ ಮೇಲೆ ಕಣ್ಣನ್ನಿಟ್ಟಿದ್ದಾರೆ. ದೇವರಿಗೆ ವಿರುದ್ಧವಾಗಿ ಜೀವಿಸಬೇಡಿ, ದೇವರು ಶಿಕ್ಷಿಸ್ತಾರೆ, ದೇವರು ಪ್ರೀತಿಸ್ತಾರೆ, ದೇವರೊಂದಿಗೆ ಇರಿ ಎಂಬುದಾಗಿ ನಾನು ನನ್ನ ಮಕ್ಕಳಲ್ಲಿ ನಾನು ದೈವತ್ವವನ್ನ ನಾನು ಬಿತ್ತಬೇಕು. ನಾನು ನನ್ನ ಜೀವನದಲ್ಲಿ ಕಳೆದುಕೊಂಡಂತಹ ದೈವತ್ವವನ್ನ ನನ್ನ ಮಕ್ಕಳ ಜೀವನದಲ್ಲಿ ನನ್ನ ದೈವತ್ವವನ್ನು ತುಂಬಲು ನಾನು ಪ್ರಾರ್ಥಿಸಬೇಕು. ನನ್ನ ಮಕ್ಕಳನ್ನ ದೈವತ್ವದಲ್ಲಿ ಬೆಳೆಸಲು ನಾನು ಪ್ರಯತ್ನಿಸಬೇಕು. ಹಾಗೆ ಪ್ರತಿಯೊಂದು ತಂದೆ ತಾಯಿಯು ತನ್ನ ದೈವತ್ವವನ್ನು ಕಳೆದುಕೊಂಡಿರುವಾಗ ತನ್ನ ಮಕ್ಕಳು ದೈವತ್ವದಲ್ಲಿ ಬೆಳಗುವಂತೆ ಮಕ್ಕಳು ಮಕ್ಕಳಿಗೆ, ಮಕ್ಕಳು ಮಕ್ಕಳಿಗೆ, ಮಕ್ಕಳು ಮಕ್ಕಳಿಗೆ, ಹೀಗೆ ತಲೆಮಾರು ತಲೆಮಾರುಗಳು ನಶಿಸಿ ಹೋಗಿರುವಂತಹ ದೈವತ್ವವನ್ನು ಬೆಳೆಸಲು ನಾವು ಪ್ರೋತ್ಸಾಹವುಳ್ಳವರಾಗಬೇಕು, ಪ್ರಾರ್ಥಿಸುವರಾಗಬೇಕು. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ಇಲ್ಲಿ ತಂದೆ ತನ್ನ ಮಕ್ಕಳಿಗೆ ದೈವತ್ವವನ್ನು ಬಿತ್ತುತ್ತಾನೆ, ತಾಯಿ ಆ ದೈವತ್ವವನ್ನು ಕಿತ್ತು ಹಾಕುತ್ತಾಳೆ. ಅಥವಾ ತಾಯಿ ತನ್ನ ಮಕ್ಕಳಲ್ಲಿ ದೈವತ್ವವನ್ನು ಬಿತ್ತುತ್ತಾಳೆ, ತಂದೆ ದೈವತ್ವವನ್ನು ಕಿತ್ತು ಹಾಕುತ್ತಾನೆ. ಹೋಗೋ ಬಿಡಿತ, ಹೋಗೋ ಕುಡ್ತಾತ, ಹೋಗೋ ಎನ್ಸ್ ತಗೊಂಡ್ ಬಾ, ಹೋಗೋ ಅಡಿಕೆ ತಗೊಂಡ್ ಬಾ. ತಾಯಿ ದೈವತ್ವವನ್ನು ಬಿತ್ತುತ್ತಾಳೆ, ತಂದೆ ದೈವತ್ವವನ್ನು ಕಿತ್ತು ಹಾಕುತ್ತಾನೆ. ಇನ್ನೊಂದೆಡೆ ತಂದೆ ದೈವತ್ವವನ್ನು ಬಿತ್ತುತ್ತಾನೆ, ತಾಯಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ಮಕ್ಕಳಿರುವಂತಹ ದೈವತ್ವವನ್ನು ಕಿತ್ತು ಹಾಕುತ್ತಾಳೆ. ಇದೇ ಪಾರಂಪರ್ಯವಾಗಿ ಇಂದಿನ ದಿನಗಳಲ್ಲಿ ದೇವರನ್ನು ಮರೆತು ಹೋಗಲು ಕಾರಣ. ತಂದೆಯ ಕಡೆ ಹೋರಾಟ ಮಾಡೋದ, ತಾಯಿಯ ಕಡೆ ಹೋರಾಟ ಮಾಡೋದ? ತಂದೆ ಒಳ್ಳೆಯವರ, ತಾಯಿ ಒಳ್ಳೆಯವರ, ಯಾರು ಒಳ್ಳೆಯವರು? ಮಕ್ಕಳಿಗೆ ಡೌಟ್. ಕೆಲವು ಸಾರಿ ಮಕ್ಕಳಿಗೆ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ತಂದೆನೆ ಬಿಟ್ಟರೆ ತಾಯಿ ಊಟ ಕೊಡೋದಿಲ್ಲ, ತಂದೆ ಹೇಳ್ದಂಗೆ ಕೇಳಿದ್ರೆ ತಾಯಿ ಊಟ ಕೊಡೋದಿಲ್ಲ. ಆದ್ರೆ ತಂದೆನೇ ದುಡಿದು ಬರಬೇಕು, ತಂದೆನೇ ಎಲ್ಲವನ್ನು ಕೊಡಬೇಕು, ತಂದೆ ಕೊಟ್ಟರೆ ತಾಯಿಗೆ, ತಾಯಿ ಯಾವಾಗಲೂ ನಿಮಗೆ ಮಾಡಿಕೊಳ್ಳೋದು ಎಂಬ ಅರಿವಿರೋದಿಲ್ಲ. ತಂದೆಗೆ ವಿಧೇಯರಾಗಿ ನಡೆದರೆ ತಾಯಿ ಊಟ ಕೊಡೋದಿಲ್ಲ. ಅದರಿಂದ ತಾಯಿ ಹೇಳ್ದಾಗೆ ಕೇಳಬೇಕು, ಇಲ್ಲಾಂದ್ರೆ ಮಗ ಸರಿ ಇಲ್ಲ, ಮಗಳು ಸರಿ ಇಲ್ಲ. ಕಾರಣ ಏನು? ದೈವತ್ವವಿಲ್ಲ, ದೈವತ್ವವಿಲ್ಲ. ಇವತ್ತು ನಾವು ಸಾಕಷ್ಟು ಕುಟುಂಬಗಳಲ್ಲಿ ನೋಡ್ತೇವೆ, ಮಕ್ಕಳು ತಾಯಿಯಂದಿರಿಂದ ಕೆಡ್ತಾರೆ, ಇನ್ನು ಕೆಲವು ಕಡೆ ತಂದೆಯಿಂದ ಕೆಡ್ತಾರೆ. ತಂದೆ ತಾಯಿ ನಿಮಿತ್ತವಾಗಿ ಮಕ್ಕಳಿರುವಂತಹ ದೈವತ್ವ ನಾಶವಾಗುವಾಗ ಮಕ್ಕಳು ಕುಡುಕರಾಗ್ತಾರೆ, ಕೆಟ್ಟದಾರಿಗೆ ಹೋಗ್ತಾರೆ, ಪಾಪದ ಜೀವನಕ್ಕೆ ಹೋಗ್ತಾರೆ, ದಾರಿ ತಪ್ಪಿ ಹೋಗ್ತಾರೆ, ದುಂದುಗಾರ ಮಕ್ಕಳಂತಾಗಿ ಹೋಗ್ತಾರೆ. ಕಾರಣ ಯಾರು? ದೈವತ್ವವನ್ನು ತುಂಬಬೇಕಾಗಿರುವಂತಹ ತಂದೆ ತಾಯಿಯಾದ ನಾವು ಆ ದೈವತ್ವವನ್ನು ಅವರಿಗೆ ತೋರಿಸದ ಕಾರಣ, ನೀನು ದೇವರ ಮಗನು ದೇವರ ಮಗಳು ಎಂಬುದನ್ನು ನಾವು ತೋರಿಸಪಡಿಸದ ಕಾರಣ. ಪ್ರೀಸಲು ಪ್ರೀಸಲು ಪ್ರೀಸಲು.
ನಮಗೆಲ್ಲ ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ 4 ವರ್ಷ ಪ್ರಾಯದಲ್ಲಿಯೇ ನಮಗೆ ಕಥೆಗಳು 4-5 ವರ್ಷ ಪ್ರಾಯದಲ್ಲಿ ಅಜ್ಜಿಯಂದ್ರೆಲ್ಲ ಕುತ್ಕೊಂಡು ಕಥೆಗಳು ಹೇಳ್ತಾ ಇದ್ರು. ಬರೇ ದೇವರ ಕಥೆಗಳು. ಕನ್ಯಾಸ್ತ್ರೀ ಹತ್ರ ಹೋದ್ರೆ ಸಾಕು, ಅವರು ದೇವರ ಕಥೆಗಳನ್ನೇ. ಗುರುಗಳ ಹತ್ರ ಹೋದ್ರೆ ಸಾಕು, ರಾತ್ರಿ 10 ಗಂಟೆ ತನಕ ಕಾಲು ಗಾಡಿಲಿ ಕುತ್ಕೊಂಡು ಎಷ್ಟೋ ನಮಗೆ 15-16 ವರ್ಷ ಆದ್ರೂ ದೇವಾಲಯದಲ್ಲಿ ಗುರುಗಳ ಬಗಲಲ್ಲಿ ಕುತ್ಕೊಂಡು ಕಥೆ ಕೇಳ್ತಾ ಇತ್ತು. ದೇವರು ಬರ್ತಾರೆ, ದೇವರು ಹೀಗೆ ಕಾಣಿಸ್ತಾರೆ, ದೇವರು ಹಾಗೆ ಕಾಣ್ತಾರೆ, ತಪ್ಪು ಮಾಡಿದ್ರೆ ಕಣ್ಣು ಚುಚ್ತಾರೆ, ಏನೆಲ್ಲ ದೈವ ಭಯವನ್ನೇ ಮೂಡ್ತಾ ಇದ್ರು. ದೈವತ್ವವನ್ನು ನಮ್ಮಲ್ಲಿ ತುಂಬಿಸ್ತಾ ಇದ್ರು. ನೀವು ದೇವರಾಗ್ಲಿಕ್ಕೆ ಸಾಧ್ಯ, ನಿಮಗೆ ದೇವ ಯೇಸು ಕ್ರಿಸ್ತರಂತೆ ಆಗಬೇಕು, ನೀವು ಯೇಸು ಕ್ರಿಸ್ತರು, ನೀವು ಯೇಸು ಕ್ರಿಸ್ತರಂತೆ ಆಗಬೇಕು ಅಂದ್ರೆ ಏನ್ ಅರ್ಥ? ದೇವರಂತೆ ಆಗ್ಬೇಕು ಅಂತ ಅರ್ಥ. ನೀನು ಯೇಸುವಿನಂತೆಯೇ ಜೀವಿಸಬೇಕು ಅಂದ್ರೆ ಏನರ್ಥ? ನೀನು ಯೇಸು ಆಗಬೇಕು ಅಂದ್ರೆ ಏನರ್ಥ? ನೀನು ದೇವರಾಗಬೇಕು ಅಂತ ಅರ್ಥ. ಯೇಸು ಹೇಳ್ತಾರೆ, ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ. ಯಾರ ಮುಖಾಂತರವಾಗಿ? ನನ್ನ ಮುಖಾಂತರವಾಗಿ, ನಿಮ್ಮ ಮುಖಾಂತರವಾಗಿ, ನಮ್ಮ ಮಕ್ಕಳ ಮುಖಾಂತರವಾಗಿ. ವಿಶ್ವಾಸವೇ ದೈವ ರಾಜ್ಯ. ದೈವತ್ವ ನಮ್ಮೊಳಗೆ ಪ್ರವೇಶಿಸಬೇಕು. ದೈವತ್ವ ನಮ್ಮೊಳಗೆ ಪ್ರವೇಶಿಸಬೇಕು. ನಮ್ಮ ಮಕ್ಕಳಲ್ಲಿ ದೈವತ್ವವನ್ನು ತುಂಬಬೇಕು. ಆ ದೈವತ್ವದ ಅಂಶಗಳನ್ನು ನಾವು ನೋಡಬೇಕು. ಇವತ್ತು ದೈವತ್ವದ ಅಂಶ ನನ್ನಲ್ಲಿ ಇದೆ ಎಂದು ನಾನೇ ಸಾಕ್ಷಿಪಡಿಸಿಕೊಳ್ತಾ ಹೇಳ್ತೇನೆ ಅಂದ್ರೆ ಇವತ್ತು ನಿಮ್ಮ ಮುಂದೆ ಸ್ವರ್ಗೀಯ ಯಾತ್ರೆಗೆ ನಾನು ನಿಂತಿದ್ದೇನೆ. ಇಲ್ಲಾಂದ್ರೆ ನನ್ನಲ್ಲಿ ಆ ದೈವತ್ವದ ಅಂಶ ಇಲ್ಲ ಅಂದ್ರೆ ನಾನು ಈ ಸ್ವರ್ಗೀಯ ಯಾತ್ರೆಗೆ ನಿಂತುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಹೇಳಿದಂತ ಮಾತನ್ನು ನಾನು ನೋಡಿದ್ದು ತುಂಬಾ ಚೆನ್ನಾಗಿ ಹೇಳ್ತಾರೆ ಯೇಸು ಸ್ವಾಮಿ. 2 ವಾಕ್ಯಗಳನ್ನ, ಪಿತನೇ ಪ್ರತಿಷ್ಠಿಸಿ ಕೊಟ್ಟವನಾದ ನಾನು ದೇವರ ಪುತ್ರನಾಗಿದ್ದೇನೆ, ಒಂದು. ಎರಡನೇದು, ನಾನು ನನ್ನ ಪಿತನ ಕಾರ್ಯಗಳನ್ನು ಮಾಡದಿದ್ದರೆ ನೀವು ನನ್ನನ್ನು ನಂಬಬೇಕಾಗಿಲ್ಲ. 3, ಪಿತನು ನನ್ನಲ್ಲಿಯೂ ನಾನು ಪಿತನಲ್ಲಿ ಇರುವುದು ನಿಮಗೆ ಅರಿವಾಗುವುದು ಹಾಗೂ ಮನದಟ್ಟಾಗುವುದು. ಯಾವಾಗ? ಆ ದೈವತ್ವವು ಪ್ರಕಟವಾಗುವಾಗ. ಈಗ ಈ ಸ್ವರ್ಗೀಯ ಯಾತ್ರೆ ನನ್ನಲ್ಲಿರುವಂತಹ ಒಂದು ದೈವತ್ವದ ಅಂಶವನ್ನ ಪ್ರಕಟಗೊಳಿಸುವುದಕ್ಕಾಗಿ, ಹಾಗೆ ನಿಮ್ಮಲ್ಲಿರುವಂತಹ ದೈವತ್ವದ ಆ ಪ್ರಕಟಣೆಯಾಗಿದೆ. ದೇವರ ವಾಕ್ಯದ ಮುಂದೆ ನೀವು ಕುಳಿತು ದೇವರ ವಾಕ್ಯವನ್ನು ಆಲಿಸುವುದರ ನಿಮಿತ್ತವಾಗಿ ನಿಮ್ಮಲ್ಲಿ ದೈವತ್ವ ಇರುವ ಕಾರಣ ದೇವರ ವಾಕ್ಯಕ್ಕೆ ನೀವು ಕಿವಿಗೊಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ನೀವು ಲೋಕಕ್ಕೆ ಸೇರಿದವರಾದರೆ ನಿಮಗೆ ದೇವರ ವಾಕ್ಯಕ್ಕೆ ಕಿವಿಗೊಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಸಮಯವನ್ನು ಬದಿಗೊತ್ತಿ, ನಿಮ್ಮ ಕರ್ತವ್ಯವನ್ನು ಬದಿಗೊತ್ತಿ, ದೇವರ ವಾಕ್ಯಕ್ಕೆ ನೀವು ಕಿವಿಗೊಡ್ತಾ ಇದ್ದೀರಿ ಅಂದ್ರೆ ನೀವು ದೇವರ ವಾಕ್ಯಕ್ಕೆ ನೀವು ಮಣಿತಾ ಇದ್ದೀರಿ ಎಂಬುದಾಗಿ ಅರ್ಥ. ಅಂದ್ರೆ ದೈವತ್ವದ ಪ್ರಸನ್ನತೆಯಲ್ಲಿ ನೀವು ಇದ್ದೀರಿ ಎಂಬುದಾಗಿ ಅರ್ಥ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಮಕ್ಕಳಾಗಿದ್ದೀರಿ ಎಂಬುದಾಗಿ ಅರ್ಥ. ಪ್ರೈಸ್ ದಿ ಲಾರ್ಡ್, ದೇವರೇ ಆಗಿದ್ದೀರಿ ಎಂಬುದಾಗಿ ಅರ್ಥ. ಕಾರಣ ಪಾಪದ ಅರಿವು ನನಗೆ ಯಾವಾಗ ಬರ್ತದೆ? ನಾನು ದೇವರೇ, ಪಾಪದ ಅರಿವು, ಪಶ್ಚಾತ್ತಾಪದ ಅರಿವು ನನ್ನಲ್ಲಿ ಯಾವಾಗ ಬರ್ತದೋ ಆಗ ನಾನು ದೇವರಾಗುತ್ತೇನೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಧ್ಯಾನಿಸಿದಂತ ಸಂದೇಶವನ್ನ ಮರು ಧ್ಯಾನಿಸಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ದಯವಿಟ್ಟು ನಿಮ್ಮ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿ. ನಾನು ಕಳಿಸುವಂತ ಯೂಟ್ಯೂಬ್ ನಿಮಗೆ ಚಾನೆಲ್ ನಾನು ಕಳಿಸ್ತಾ ಇದ್ದೀನಿ, ಪ್ರತಿದಿನ ನಿಮಗೆ ಬರ್ತದೆ. ಸೊ ದಯವಿಟ್ಟು ಅದನ್ನ ಶೇರ್ ಮಾಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ, ಅದನ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿ. ಸೊ ದೇವರ ಅನಂತ ಕೃಪೆ ಆಶೀರ್ವಾದ ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ಸದಾ ನೆಲೆಗೊಳ್ಳಲಿ. ದೈವತ್ವದಲ್ಲಿ ನಾವೆಲ್ಲರೂ ಒಂದಾಗಿ ಒಂದು ದಿನ ಪ್ರಭು ಯೇಸುವಿನ 2ನೇ ಬರುವಿಕೆಯಲ್ಲಿ ಪ್ರಭು ಯೇಸುವಿನ ಪುನರುತ್ಥಾನದೊಂದಿಗೆ ನಾವು ಒಂದಾಗಿ ನಾವೆಲ್ಲರೂ ಪ್ರಭುವನ್ನು ಆರಾಧಿಸಲು, ಕೀರ್ತಿಸಲು, ಮಹಿಮೆ ಪಡಿಸಲು ಯೋಗ್ಯರಾಗೋಣ ಎಂದು ಹಾರೈಸುವ ನಿಮ್ಮ ಸೇವಕ ಡಾಕ್ಟರ್ ರೊಜಾರಿಯೋ ಪಾಂಡವಪುರ. ಪ್ರೀತಿಸಲು ಮೇ ಗಾಡ್ ಬ್ಲೆಸ್ ಯು.